ಫೈಟ್ನಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಸೆಪ್ಟೆಂಬರ್ ಹನ್ನೆರಡರವರೆಗೆ ರಿಲೀಫ್ ಒಂದು ವಾರ ರಿಲೀಫ್ ಸಿಕ್ಕರೂ ಸಿಎಂಗೆ ಟೆನ್ಷನ್ ಟೆನ್ಷನ್ನು ಸೆಪ್ಟೆಂಬರ್ ಒಂಬತ್ತು ಮತ್ತು ಹನ್ನೆರಡಕ್ಕೆ ಕೊನೆಯ ಎರಡು ದಿನಗಳ ವಿಚಾರಣೆಯನ್ನು ನಿಗದಿಪಡಿಸಿದ ಹೈಕೋರ್ಟ್ ಸೆಪ್ಟೆಂಬರ್ ಒಂಬತ್ತಕ್ಕೆ ಸರ್ಕಾರದ ಪರವಾಗಿ ಅಡ್ವೊಕೇಟ್ ಜನರಲ್ ವಾದವನ್ನು ಮಂಡಿಸಲಿದ್ರೆ ಸೆಪ್ಟೆಂಬರ್ ಹನ್ನೆರಡಕ್ಕೆ ಮುಖ್ಯಮಂತ್ರಿಗಳ ಪರವಾಗಿ ಸುಪ್ರೀಂ ಕೋರ್ಟ್ನ ಹಿರಿಯ ವಕೀಲ ಅಭಿಷೇಕ್ ಮನು ಸಿಂಗ್ ವಿ ವಾದವನ್ನು ಮಂಡಿಸಲಿದ್ದಾರೆ ಸೆಪ್ಟೆಂಬರ್ ಒಂಬತ್ತಕ್ಕೆ ರಾಜ್ಯಪಾಲರ ಸ್ಯಾಂಕ್ಷನ್ ಪ್ರಶ್ನಿಸಿ ಸಲ್ಲಿಸಿದ್ದ ಅರ್ಜಿ ವಿಚಾರಣೆ ಮುಂದೂಡಿದ ಕರ್ನಾಟಕ ಹೈಕೋರ್ಟ್ ಸಿದ್ದರಾಮಯ್ಯನವರು ಸಲ್ಲಿಸಿದ ರಿಟ್ ಅರ್ಜಿಯ ಮೇಲಿನ ವಿಚಾರಣೆ ದಿನದಿಂದ ದಿನಕ್ಕೆ ಕುತೂಹಲ ಕೆರಳಿಸ್ತಾ ಇದೆ ಇವತ್ತಿನ ಕಲ್ ಕೋರ್ಟ್ ಕಲಾಪವನ್ನು ನೋಡಿದ್ರೆ ಹನ್ನೆರಡನೇ ತಾರೀಖಿಗೆ ವಿಚಾರಣೆ ಮುಕ್ತಾಯಗೊಳ್ಳುತ್ತೆ ವಾದ ಪ್ರತಿವಾದಗಳ ಮುಕ್ತಾಯಗೊಳ್ಳುತ್ತವೆ ಅವತ್ತೇ ತೀರ್ಪು ಬರುತ್ತಾ ಅಥವಾ ಪೋಸ್ಟೆಡ್ ಫಾರ್ ಆರ್ಡರ್ಸ್ ಅಂತ ನ್ಯಾಯಾಧೀಶರು ಹೇಳ್ತಾರೆ ನ್ಯಾಯಮೂರ್ತಿಗಳು ಹೇಳ್ತಾರೆ ಇದೆಲ್ಲದರ ಮಧ್ಯೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದು ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡುವ ಸನ್ನಿವೇಶ ಸೃಷ್ಟಿಯಾದರೆ ಒಂದು ಕೈ ನೋಡಬೇಕು ಅನ್ನುವ ಅಭಿಪ್ರಾಯದಲ್ಲಿ ಅನೇಕ ಕಾಂಗ್ರೆಸ್ ಮುಖಂಡರು ಇದ್ದಾರೆ ಅನ್ನುವ ಮಾಹಿತಿ ಬರೀ ಮಿನಿಸ್ಟರ್ ಆಗಿದ್ದು ಆಗಿದ್ದು ಸಾಕಾಗಿದೆ ಇನ್ನೇನಿದ್ರು ಮುಖ್ಯಮಂತ್ರಿನೇ ಅಂತ ಆರ್ ವಿ ದೇಶಪಾಂಡೆ ಅವರು ಹೇಳೋರು ರಾಜ್ಯದಲ್ಲಿ ಸಿಎಂ ಕುರ್ಚಿ ಖಾಲಿ ಇಲ್ಲ ಮುಖ್ಯಮಂತ್ರಿ ಆಗಬೇಕು ಅನ್ನುವ ಆಸೆ ಇದ್ದರೆ ಮಾಧ್ಯಮದ ಮುಂದೆ ಹೇಳೋದಲ್ಲ ಅಂತ ಆರ್ ವಿ ದೇಶಪಾಂಡೆ ಅವರಿಗೆ ಡಿ ಕೆ ಶಿವಕುಮಾರ್ ಅವರು ಕೌಂಟರ್ ಕೊಟ್ಟರು ಅವರನ್ನು ಹೊರತುಪಡಿಸಿ ಇನ್ನೂ ಅನೇಕರು ಮಾತಾಡಿದ್ದಾರೆ ಕೇಳಿಸ್ಕೊಳ್ಳಿ ನಾನು ಸಚಿವ ಆಗಿ 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 ಿದೆ ಆದ್ರೆ ಈಗ ಮುಖ್ಯಮಂತ್ರಿ ಆಗ್ಬೇಕು ಸಚಿವ ನನಗೆ ಆಶೆ ಆಗಿರ್ಬೇಕು ನಿಮ್ಮಂತ ಜನರಿಗೆ ಆಸೆ ಅದೇ ಆಗ್ಬೇಕು ನೋಡಪ್ಪ ಲೈಫ್ ದಲ್ಲಿ ಎಂಬಿಷನ್ ಎಲ್ಲರಿಗೂ ಇರ್ತದೆ ವಯಸ್ಸಿಂದ ಸಿದ್ದರಾಮಯ್ಯಕ್ಕಿಂತ ದೊಡ್ಡವರು ಒಂದೆರಡು ಎರಡು ವರ್ಷ ಸಿದ್ದರಾಮಯ್ಯ ಅವರ ಬದಲಾವಣೆ ಅಥವಾ ರಾಜೀನಾಮೆ ಪ್ರಶ್ನೆ ಇವತ್ತನಕ ಯಾರು ಚರ್ಚೆ ಮಾಡಿಲ್ಲ ಮುಖ್ಯಮಂತ್ರಿ ಆದರೆ ಮುಖ್ಯಮಂತ್ರಿ ಆಗಿ ಕಂಟಿನ್ಯೂ ಆಗಿದ್ದಾರೆ ಅದ್ರ ಬಗ್ಗೆ ಯಾವ ಬದಲಾವಣೆ ಇಲ್ಲ ಒಂದು ವೇಳೆ ಅವಕಾಶ ಸಿಕ್ಕ ನಿಮ್ಗೆ ಆಗ್ತೀರಾ ಹೈಕಮಾಂಡ್ ಅವಕಾಶ ಚೀಫ್ ಮಿನಿಸ್ಟರ್ ಪೋಸ್ಟ್ ಖಾಲಿ ಇಲ್ಲ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಮ್ಮ ಸರ್ಕಾರ ಇದೆ ಚೀಫ್ ಮಿನಿಸ್ಟರ್ ಪೋಸ್ಟು ಖಾಲಿ ಆಗಿದ್ರೆ ಮಾತಾಡ್ಬೋದಾಗಿತ್ತು ಅವರು ಆಸೆ ಪಡತಲ್ ತಪ್ಪಿಲ್ಲ ಬಟ್ ಆಸೆ ಮಾಧ್ಯಮಕ್ಕೆ ಮಾತಾಡೋದಲ್ಲ ಅವ್ರು ಹಿರಿಯರಿಗೆ ಏನು ಗೌರವ ಕೊಡಬೇಕು ಮುಖ್ಯಮಂತ್ರಿ ಮುಂದುವರಿತಾರೆ ಕೆಲಸ ಮಾಡ್ತಾರೆ ನಡೀರಿ ನಾನು ದೇಶಪಾಂಡೆ ಅವ್ರು ಹಿರಿಯವರು ನಮ್ಮ ಪಕ್ಷದ ಮುಖಂಡರು ಅವರು ಎಂಟು ಬಾರಿ ನೋ ಒಂಬತ್ತು ಬಾರಿ ಎಮ್ ಎಲ್ ಎ ಆಗಿರೋರು ಅವರು ಆಸೆ ಇಟ್ಕೊಂಡಿದ್ದಾರೆ ಮುಖ್ಯಮಂತ್ರಿ ಆಗ್ಬೇಕಂತ ತಪ್ಪೇನಿದೆ ತಪ್ಪೇನಿದೆ ಆಸೆ ಇಟ್ಕೊಳ್ಳೋದು ತಪ್ಪೇನಿದೆ ನನಗೂ ಆಸೆ ಇದೆ ನೀವು ಮುಖ್ಯಮಂತ್ರಿ ಆಗ್ತೀನಿ ಅಂದ್ರೆ ಯಾರು ಒಂದು ಸಾಬ್ರಿಗೆ ಆಸೆ ಇದೆ ಅಲ್ವಾ ಎಲ್ಲರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ ಅವ್ರ ಅಭಿಪ್ರಾಯ ಅವ್ರು ಹೇಳಿದ್ದಾರೆ ಅಂದ್ರೆ ನಮ್ಮಲ್ಲಿ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ ಸದ್ಯಕ್ಕೆ ಸಿದ್ದರಾಮಯ್ಯ ಅವರಿಗೆ ಈ ಕೇಸಲ್ಲಿ ಏನೇನು ಆಗಲ್ಲ ಸಿದ್ದರಾಮಯ್ಯ ಪಾತ್ರ ಏನಿದೆ ಸೋ ನೋಡಿ ಅದು ಯಾರು ನೀವು ಕೇಳಿದ ಪ್ರಶ್ನೆಗೆ ನಾನು ಹಿರಿಯಪ್ಪ ನಾಯಕ ಮುಖ್ಯಮಂತ್ರಿ ಸುಮ್ಮನೆ ಅವರು ರಾಘ ದೇಶಪಾಂಡೆ ಅವರು ಸುಮ್ನೆ ಕೇಳಿದ ಸಿಎಂ ಅವ್ರಿಗೆ ಹಿನ್ನಡೆ ಆಗುವ ಪ್ರಶ್ನೆ ಬರಲ್ಲ ಮೂಡದಲ್ಲಿ ಅವ್ರು ಭಾಗಿಯಾಗಿಲ್ಲ ಈ ಕೇಸ್ನಿಂದ ಅವ್ರನ್ನ ದೋಷ ಮುಕ್ತವಾಗಿ ಹೊರಬರ್ತಾರೆ ಮುಖ್ಯಮಂತ್ರಿಗಳು ಈಗ ಶಕ್ತಿಶಾಲಿ ಆಗಿದ್ದಾರೆ ಇನ್ನಷ್ಟು ಶಕ್ತಿಶಾಲಿಯಾಗಿ ಅವರು ಹೊರಂಬತ್ತಾರೆ ಏನಾಗೇನ್ ತಪ್ಪಿದೆ ಈಗ ಪರಮೇಶ್ವರ್ ಮನೆಗೂ ಬಂದಿದ್ರು ನಿಶ್ಚಿತವಾಗಿ ರಾಜಕೀಯ ಚಿಕಿತ್ಸೆ ಮಾಡಬೇಕಲ್ಲ ಮನೆ ಮಾಡ್ತೀವಿ ಪಕ್ಷ ನಮ್ಮ ಪಕ್ಷದ ಬೆಳವಣಿಗೆ ಪಕ್ಷದ ನಾವು ಯಾವ ರೀತಿ ಮಾಡಬೇಕು ಏನಿದು ಮಾಡಬೇಕು ಚರ್ಚೆ ಮಾಡಿ ತಪ್ಪಿದ್ಯಾಟಿವ್ ಆ ಪ್ರಶ್ನೆ ಬರೋದಲ್ಲ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ನೀವು ಹಗಲಿ ಕನಸು ಕಾಣಕ್ಕೆ ಹೋಗಬೇಡಿ ಆ ಪ್ರಶ್ನೆ ಉದ್ಭವಿಸುವುದಿಲ್ಲ ಅಂಥದ್ದು ಯಾವುದೂ ಕೂಡ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಐ ಸಿ ಸಿ ಅಧ್ಯಕ್ಷರು ನಮ್ಗೆ ಎಷ್ಟು ವಯಸ್ಸಾಗಿದೆ ಅಷ್ಟವರೆಗೆ ರಾಜಕೀಯ ಅನುಭವ ಇದೆ ಈಗ ಆ ಪ್ರಶ್ನೆ ಆ ಪರಿಸ್ಥಿತಿ ಈಗ ಇಲ್ಲ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಇದ್ದಾರೆ ಮುಖ್ಯಮಂತ್ರಿಯಾಗಿ ಮುಂದುವರಿತಾರೆ ನಾನು ವಿಧಾನಸೌಧದಲ್ಲಿ ನನ್ನ ಇದ್ದೆ ಅವ್ರು ಫೋನ್ ಮಾಡಿದ್ರು ನಾನು ನಮ್ಮ ಮನೆಗೆ ಊಟಕ್ಕೆ ಬಂದ್ಬಿಡಿ ಅಂದರು ಒಳ್ಳೇದಾಯ್ತಲ್ಲ ರೊಟ್ಟಿ ತಿಂದು ಭಾಳ ದಿನ ಆಗಿದೆ ನಡಿ ಜೋಳದ ರೊಟ್ಟಿ ತಿನ್ನಕ್ಕೆ ಅಂತ ಬರ್ತೀನಿ ಅಂತ ಹೋಗಿ ಊಟ ಮಾಡಿದೆ ಜೋಳದ ರೊಟ್ಟಿನೂ ಸಿಕ್ತು ಆಮೇಲೆ ಮಾತಾಡ್ಕೊಂಡು ಬಂದ್ವಿ ಇಬ್ಬರು ರಾಜಕಾರಣಿಗಳು ಭೇಟಿಯಾದಾಗ ಏನು ಮಾತಾಡ್ತಾರೆ ರಾಜಕಾರಣಿನ ಮಾತಾಡ್ತಾರೆ ಸೊ ರಾಜಕಾರಣ ಮಾತಾಡಿದ್ವಿ ಮಾತಾಡ್ಕೊಂಡು ಬಂದ್ವಿ ಅದನ್ನೆಲ್ಲ ಅದನ್ನೆಲ್ಲ ನಿಮ್ಮ ಹತ್ರ ನೋಡಿ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ನಮ್ಮ ದೇಶಪಾಂಡೆ ಸಾಹೇಬರು ಭಾಳ ಅನ್ಯನ್ಯವಾದಂಥ ಸಂಬಂಧ ಇದೆ ಅವರಿಗೆ ಇಡೀ ದೇಶದ ಎಲ್ಲ ಕಾಂಗ್ರೆ ಕಾಂಗ್ರೆಸ್ ಹೈಕಮಾಂಡ್ ಹಿಡಿದು ನಮ್ಮ ರಾಜ್ಯದ ಮಾಮೂಲಿ ಕಾರ್ಯಕರ್ತರವರಿಗೂ ಸಿದ್ದರಾಮಯ್ಯವರೇ ಮುಖ್ಯಮಂತ್ರಿಗಳು ಇವತ್ತು ಅವರೇ ನಾಳೆನೂ ಅವರೇ ಮುಂದೆ ಅವರೇ ಅಂದೇಳಿ ನಾವೆಲ್ಲ ಹೇಳಿದ್ದಾರೆ ಅವರವ್ರ ಫ್ರೆಂಡ್ ಆದ್ದರಿಂದ ಏನಾದರೂ ಅನ್ಯನ್ಯತೆ ಇದೆ ಅವರಿಗೆ ಅವರಿಗೆ ಅವ್ರು ಬಿಟ್ಟು ಕೊಟ್ಟರೆ ಇವರು ಆಗ್ಬೋದು ಅದರಲ್ಲಿ ಫಸ್ಟ್ ಸಂತೋಷ ಪಡೋ ನಾನು ಅದು ಬಿಟ್ಟು ನಮ್ಮ ಪಕ್ಷದಲ್ಲಾಗಲಿ ಅಥವಾ ನಮ್ಗೆ ನಮ್ಮ ಹತ್ರ ವೈಯಕ್ತಿಕವಾಗಲಿ ಯಾರೂ ಕೇಳಲಿಲ್ಲ ಇದು ಚರ್ಚೆ ಎಲ್ಲೂ ಆಗಲಿಲ್ಲ ನಮ್ಮ ಹಾರೈಕೆ ನಮ್ಮ ಹಾರೈಕೆ ದೇಶಪಾಂಡೆ ಸಾಹೇಬ್ರಿ ಯೋಗ್ಯ ಅವರೇ ಅವರಿಗೆ ಮುಖ್ಯಮಂತ್ರಿ ಕೊಡೋದು ಸರಿ ಉಂಟು ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ ಹಲವು ಜನ ಗಂಡ್ಯರು ನಮ್ಮ ಜೊತೆಗಿರ್ತಾರೆ ನನ್ನ ಕೊಲೀಗ ಪ್ರಶಾಂತ್ನಾಥ್ ಇದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಗೆ ಬಿಜೆಪಿಯಿಂದ ಅಶೋಕ್ ಗೌಡ ಅವರು ರಮೇಶ್ ಬಾಬು ಅವರು ಕಾಂಗ್ರೆಸ್ನಿಂದ ದೇವರಾಜ್ ಅವರು ಜೆಡಿಎಸ್ನಿಂದ ಇದ್ದಾರೆ ಮೂರು ಜನರು ಕಾರ್ಯಕ್ರಮಕ್ಕೆ ಸ್ವಾಗತ ಪ್ರಶಾಂತ್ ನಾಥ್ ಮೊದಲನೇ ರಿಯಾಕ್ಷನ್ ತಗೊಳ್ತೀನಿ ಪ್ರಶಾಂತ್ ಸಿದ್ದರಾಮಯ್ಯನವರು ಕೆಳಗಿಳಿಯೋ ಪರಿಸ್ಥಿತಿ ಬಂದರೆ ಅನ್ನುವ ಚರ್ಚೆ ಕಾಂಗ್ರೆಸ್ನಲ್ಲಿ ಆಗ್ತಾ ಇದೆಯಾ ಅಲ್ವಾ ಅನ್ನೋ ವಶಕ್ಕೆ ಆಮೇಲೆ ಬರ್ತೀನಿ ಮೊದಲು ಕೇಸ್ ನಡೆದಂಥ ರೀತಿ ಯೂಟ್ಯೂಬ್ನಲ್ಲಿ ಲೈವ್ ಬರ್ತಾ ಇದೆ ಬಹುಶಃ ಹಿಂದೆ ಯಾವ ಕೇಸಿಗೂ ಇಷ್ಟೊಂದು ಜನ ಯೂಟ್ಯೂಬ್ ಲೈವ್ ವೀಕ್ಷಣೆ ಮಾಡಿದ್ದ ಸಂಖ್ಯೆಗಳನ್ನು ನೋಡಿದ್ದು ನನಗೆ ನೆನಪಿಲ್ಲ ಅಂದರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆಂದು ಅಷ್ಟು ಜನ ಯೂಟ್ಯೂಬ್ ಲೈವ್ನಲ್ಲಿ ನೋಡ್ತಾ ಇರ್ತಾರೆ ಐದನೇ ದಿವಸದ ವಿಚಾರಣೆ ಇವತ್ತು ಈ ಜಡ್ಜ್ಮೆಂಟ್ ಏನು ಬರುತ್ತೆ ಅನ್ನೋದು ಆಮೇಲಿನ ಮಾತು ವಿಚಾರಣೆ ಹೋಗ್ತಾ ಇರುವ ರೀತಿ ಆದಿತ್ತು ನೋಡಿ ಕರ್ನಾಟಕದ ರಾಜಕಾರಣದ ದೃಷ್ಟಿಯಿಂದ ಅತಿ ಹೆಚ್ಚು ಕುತೂಹಲ ಈ ಪ್ರಕರಣದ ಬಗ್ಗೆ ಇದೆ ಈಗ ಎಷ್ಟೇ ಕಾಂಗ್ರೆಸ್ ನಾಯಕರು ಕುರ್ಚಿ ಖಾಲಿ ಇಲ್ಲ ಕುರ್ಚಿ ಖಾಲಿ ಇಲ್ಲ ಅಂತ ಹೇಳಿದರೂ ಕೂಡ ಹೈಕೋರ್ಟ್ ಏನು ತೀರ್ಪು ಕೊಡುತ್ತೆ ಮತ್ತು ಸಬ್ಸಿಕ್ವೆಂಟ್ಲಿ ಸುಪ್ರೀಂ ಕೋರ್ಟ್ ಏನ್ ತೀರ್ಪು ಕೊಡುತ್ತೆ ಅಂತಕ್ಕಂಥದ್ದು ಮುಖ್ಯಮಂತ್ರಿಗಳ ಕುರ್ಚಿಯ ಭವಿಷ್ಯವನ್ನಂತೂ ನಿರ್ಧರಿಸುತ್ತೆ ನಿರ್ಧರಿಸುತ್ತೆಟ್ಸ್ ನಾಟ್ ಸ್ಪೆಕ್ಯುಲೇಟ್ ಕೋರ್ಟ್ ಏನ್ ಆರ್ಡರ್ ಬಟ್ ಸುದೀರ್ಘವಾಗಿರ್ತಕ್ಕಂಥ ನೋಡಿ ಮೊದ್ಲು ಅನಿಸ್ತಾ ಇತ್ತು ಇಲ್ಲ ರಾಜ್ಯಪಾಲರ ಸ್ಯಾಂಕ್ಷನ್ ಏನು ಕೊಟ್ಟಿದ್ದಾರೆ ಅದರ ಬಗ್ಗೆ ಅಷ್ಟೇ ಹೈಕೋರ್ಟ್ ನೋಡುತ್ತೆ ಮೆಂಟೈನೆಬಿಲಿಟಿ ಏನಿದೆ ಅದು ಲೋವರ್ ಕೋರ್ಟ್ ನೋಡುತ್ತೆ ನನಗೆ ಕ್ರೈಮ್ ರಿಪೋರ್ಟರ್ ಆಗಿ ಒಂದು ಒಂದು ಅನುಭವ ಅದು ಗಂಡ ಹೆಂಡತಿ ಜಗಳದಲ್ಲಿ ಒಬ್ಬರನ್ನೇ ಮಾತಾಡಿಸಿದ್ರೆ ಯಾರು ಮಾತಾಡಿಸಿದ್ರು ಅವ್ರದ್ದೇ ಕರೆಕ್ಟ್ ಅನಿಸ್ತಿರುತ್ತೆ ಗಂಡ ಹೇಳ್ದು ಗಂಡ ಗಂಡ ಹೇಳ್ದ ಗಂಡ ಕರೆಕ್ಟ್ ಅನ್ಸುತ್ತೆ ಹೆಂಡತಿ ಆದಾಗ ಹೆಂಡತಿ ನನಗೆ ಅರ್ ಅನುಭವ ಏನಂದ್ರೆ ಇಬ್ರು ಇಬ್ಬರದು ಮಾತಾಡಿಸಬೇಕು ಅಂತ ಕೋರ್ಟ್ ಕೇಸ್ನಲ್ಲೂ ಹಾಗೆ ಆಗುತ್ತೆ ಅಭಿಷೇಕ್ ಮನು ಸಿಂಘ್ವಿ ಅವರು ವಾದ ಮಾಡುವಾಗ ಸಿದ್ದರಾಮಯ್ಯವ್ರು ಏನು ತಪ್ಪು ಮಾಡಿದಾರೆ ಅಂತ ಅಂತ ಅನ್ಸುತ್ತೆ ರಾಘವನ್ ವಾದ ಮಾಡುವಾಗ ಅಯ್ಯೋ ಇದೆ ಹೆಂಗಿದು ಇಷ್ಟೆಲ್ಲ ಅನ್ಯಾಯಗಳು ಇಷ್ಟೆಲ್ಲ ಅವ್ಯವಹಾರ ಅನ್ಸುತ್ತೆ ಹಂಗೆ ತುಂಬ ಎಮಿನೆಂಟ್ ವಕೀಲ ವಕೀಲ ಅಭಿಷೇಕ್ ಮನು ಸಿಂಘ್ವಿ ಇರ್ಬೋದು ತುಷಾರ್ ಮೆಹ್ತಾ ಇರ್ಬೋದು ಇವತ್ತು ವಾದವನ್ನು ಮಂಡಿಸಿರ್ತಕ್ಕಂಥ ರಾಘವನ್ ಇರ್ಬೋದು ತುಂಬ ಇಂಥ ಅನೇಕ ಕೇಸ್ಗಳನ್ನು ನಿಭಾಯಿಸಿರ್ತಕ್ಕಂಥವ್ರು ಮತ್ತೆ ಇದು ಕೋರ್ಟಿಗೆ ಯಾರ್ಯಾರು ಕೋರ್ಟ್ ರಿಪೋರ್ಟಿಂಗ್ ಮಾಡಿದ್ದಾರೆ ನಾನು ಸುಪ್ರೀಂ ಕೋರ್ಟನ್ನು ಸುದಿರುವಾಗ ಹನ್ನೆರಡು ವರ್ಷಗಳ ಕಾಲ ನೋಡಿದ್ದೀನಿ ಆ ವಾದ ಮಂಡನೆ ಹೀಗಿರುತ್ತೆ ಅಂದರೆ ಪ್ರತಿಯೊಬ್ಬ ವಾದ ಮಂಡನೆಗೂ ಕೂಡ ತಲೆದೂಗಬೇಕಾಗತ್ತೆ ಅಂದರೆ ಜಡ್ಜಸ್ಗಳು ಕೇಳಿರ್ತಕ್ಕಂಥ ಪ್ರಶ್ನೆಗಳನ್ನೇ ಕೆಲವರು ಅನೇಕ ಬಾರಿ ಸ್ಪೆಕ್ಯುಲೇಟ್ ಮಾಡಿ ಪೂರ್ತಿ ತಪ್ಪಾಗಿರ್ತಕ್ಕಂಥ ಉದಾಹರಣೆಗಳಿವೆ ಕೊಟ್ಟು ಕೋರ್ಟ್ನ ಆದೇಶಗಳನ್ನು ಯಾವತ್ತು ಸ್ಪೆಕ್ಯುಲೇಟ್ ಮಾಡಬಾರ್ದು ಈಗ ಏನು ಆದೇಶ ಬರುತ್ತೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಯಾವುದೇ ಆದೇಶ ಕೊಟ್ಟರು ಸುಪ್ರೀಂ ಕೋರ್ಟಿಗೆ ಮ್ಯಾಟ್ರ್ ಹೋಗುತ್ತೆ ಅದು ಪರ ಮುಖ್ಯಮಂತ್ರಿಗಳ ಪರವಾಗಿ ಕೊಡಲಿ ಅಥವಾ ಮುಖ್ಯಮಂತ್ರಿಗಳ ಎಸ್ ವಿರುದ್ಧವಾಗಿ ಕೊಡಲಿ ಮುಖ್ಯಮಂತ್ರಿಗಳ ಪರವಾಗಿ ಬಂದರೆ ದೂರದಾರ ಸುಪ್ರೀಂ ಕೋರ್ಟಿಗೆ ಹೋಗ್ತಾರೆ ದೂರದಾರರ ಪರವಾಗಿ ಬಂದರೆ ಮುಖ್ಯಮಂತ್ರಿಗಳ ಸುಪ್ರೀಂ ಕೋರ್ಟ್ ಆದರೆ ಮುಖ್ಯಮಂತ್ರಿಗಳ ವಿರುದ್ಧವಾಗಿ ಹೈಕೋರ್ಟ್ ಏನಾದರೂ ತೀರ್ಪು ಕೊಟ್ಟ ಸಂದರ್ಭದಲ್ಲಿ ಪಾಲಿಟಿಕಲಿ ಕೆಲ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು ಅಂತ ರಮೇಶ್ ಬಾಬುವರೆ ಇವತ್ತು ರಾಘವನ್ನವರ ಎರಡು ದೃಷ್ಟಿಕೋನದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆ ಹೇಳಿಕೆಗಳನ್ನು ಹೆಂಗೆ ನೋಡಬೇಕು ರಾಘವನ್ನವರ ವಾದ ಎ ಸೀನಿಯರ್ ಕೌನ್ಸಿಲ್ ಅವರ ಆರ್ಗ್ಯುಮೆಂಟ್ನ ನಾನು ಇಂಟರ್ಪ್ರಿಟ್ ಮಾಡೋಕ್ಕಾಗಲ್ಲ ಯಾಕೆಂದ್ರೆ ಅವರ ಕಕ್ಷಿದಾರರಿಗೆ ಅವರು ಏನು ಆರ್ಗ್ಯುಮೆಂಟ್ ಮಾಡಬೇಕೋ ಮಾಡ್ತಾರೆ ಅಲ್ಲ ಒಂದು ಮೆರಿಟ್ ಆಫ್ ದ ಕೇಸ್ ಬಗ್ಗೆ ಮಾತಾಡೋದು ಈ ಹದಿನಾಲ್ಕು ಸೈಟ್ಗಳ ಹಿನ್ನೆಲೆಯನ್ನು ಸಾವಿರದ ಒಂಬೈನೂರ ಅರವತ್ತೆಂಟರಿಂದ ಹೇಳ್ತಾ ಬಂದರು ಇನ್ನೊಂದು ಇಲ್ಲಿ ರಿಟ್ ಅರ್ಜಿಯಲ್ಲಿರುವಂಥ ಪ್ರಶ್ನೆ ರಾಜ್ಯಪಾಲರು ಈ ತನಿಖೆಗೆ ಅನುಮತಿ ಕೊಟ್ಟಿದ್ದು ಸರಿನಾ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡಿದ್ದಾರೆ ಎಲ್ಲ ವಿಷಯನೂ ಬಂತು ಇವತ್ತಿನ ನಾವು ಈಗ ನೀವು ಅದಕ್ಕೆ ಈಗಾಗಲೇ ತಾವೇ ಉತ್ತರನೂ ಕೊಟ್ಬಿಟ್ರಿ ಕೋರ್ಟಲ್ಲಿ ಮಾಂಘುವವರ ವಾದ ಕೇಳಿದಾಗ ಸಿಂಘು ಹೇಳಿದ್ರು ಸರಿ ಅನಿಸುತ್ತೆ ಇವ್ರು ಹೇಳಿದ್ರು ಇವ್ರು ಸರಿ ಅನಿಸುತ್ತೆ ಅಂತ ಮತ್ತೆ ಕ್ರೈಮ್ ರಿಪೋರ್ಟಿಂಗ್ ಮಾಡ್ಬೇಕಾದ್ರೆ ನಾನು ಗಂಡ ಹೆಂಡತಿ ಪ್ರಕರಣ ಅಂತ ಹೇಳಿದ್ರಿ ಹೌದು ಹೌದು ಆಯಾ ಸಂದರ್ಭಕ್ಕೆ ಆಯಾ ಕೇಸು ಸೆನ್ಸಿಟಿವ್ ಆಗಿರ್ತಕ್ಕಂಥದ್ದು ಸ್ವಾಭಾವಿಕ ಈಗ ನಮಗೆ ಈ ಸ್ವಲ್ಪ ಈ ಕ್ರಿಮಿನಲ್ ಪ್ರಾಕ್ಟೀಸ್ ಮಾಡಿರೋಂಥವ್ರಿಗೆ ಬೆಂಗಳೂರು ಗಾಂಧಿನಗರದ ಅಯ್ಯಂಗಾರ್ ಮರ್ಡ್ರ್ ಕೇಸು ವೆರಿ ಸೆನ್ಸಿಟಿವ್ ಸೆನ್ಸೇಷನಲ್ ಕೇಸ್ ಆವತ್ತಿನ ಕಾಲಕ್ಕೆ ಅದು ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆದಂಥದ್ದು ಇಷ್ಟು ಮೀಡಿಯಾ ಇರಲಿಲ್ಲ ಬಟ್ ಹಳ್ಳಿನಲ್ಲಿ ಜನ ಕೇಸ್ ಏನಾಯಿತು ಏನಾಯಿತು ಅನ್ನೋ ರೀತಿ ಗಮಿಸ್ತಾ ಇದ್ರು ಎಸ್ ಹಾಗಾಗಿ ಆಯಾ ಸಂದರ್ಭಕ್ಕೆ ತಕ್ಕಂತೆ ದೊಡ್ಡ ದೊಡ್ಡ ವಿಚಾರಗಳು ನಾವು ಗಮನಿಸ್ತೇವೆ ಆದರೆ ಒಂದು ಭಾಳ ವಿಶೇಷವಾಗಿ ಕರ್ನಾಟಕದಲ್ಲಿ ಈ ಥರ ಸಾಂವಿಧಾನಿಕ ಪ್ರಕರಣಗಳಿಗೆ ಸಂಬಂಧಪಟ್ಟಂತೆ ಭಾಳಷ್ಟು ಜನ ಸೀನಿಯರ್ ಅಡ್ವೊಕೇಟ್ ಜನರಲ್ಗಳು ಏನೇನೋ ಅಭಿಪ್ರಾಯ ಕೊಟ್ಟಿದ್ದಾರೆ ಅದು ಸಹ ಭಾಳ ಮುಖ್ಯ ಆಗುತ್ತೆ ಈಗ ಭಾಳ ವಿಶೇಷವಾಗಿ ಅಶೋಕ್ ಕರ್ನಾಳ್ಳಿರವರು ಅವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಈ ಸ್ಯಾಂಕ್ಷನ್ ಕೊಡೋ ಒಂದು ನನ್ನ ಪೊಲಿಟಿಕಲ್ ಪಾರ್ಟಿ ಆಚೆ ಹೇಳೋಣ ನಾವು ಸಿಂಗ್ ಮಾಡಿದ್ದು ನಾನು ಸದಿ ಅಂತೀನಿ ಇನ್ನೊಬ್ರು ಮಾಡಿದ್ದು ಅವ್ರ ಸದಿ ಅಂತಾರೆ ಒಂದು ಕಡೆ ಹೇಳೋಣ ಅಶೋಕ್ ಕರ್ನಾಳ್ಳಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಬೀಂಗ್ ಎ ಸೀನಿಯರ್ ಅಡ್ವೊಕೇಟ್ ಸೀನಿಯರ್ ಕೌನ್ಸಿಲ್ ಅಸ್ ವೆಲ್ ಆಸ್ ಫಾರ್ಮರ್ ಅಡ್ವೊಕೇಟ್ ಜನರಲ್ ಟೆಕ್ನಿಕಲಿ ಇದು ಕೊಟ್ಟಿರ್ತಕ್ಕಂಥದ್ದು ಗವರ್ನರ್ ತಪ್ಪು ಮಾಡಿದ್ದಾರೆ ನಾನು ಯಾವ ಪೊಲಿಟಿಕಲ್ ಪಾರ್ಟಿ ಪರೂ ಇಲ್ಲ ನಾನು ನಾನು ಸಿ ಬಿ ಐ ಪ್ರಕರಣಗಳನ್ನ ನಡೆಸಿರ್ತಕ್ಕಂಥ ಅನುಭವದ ಮೇಲೆ ಮತ್ತೆ ನನಗೆ ಈ ಶಾಂಕ್ಷನ್ಗೆ ಸಂಬಂಧಪಟ್ಟಂತೆ ಒಂದು ಅನುಭವ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಟೆಕ್ನಿಕಲಿ ಗೌರ್ನರ್ ಅವರು ತಪ್ಪು ಮಾಡಿದ್ದಾರೆ ಅನ್ನೋ ಮಾತನ್ನು ಹೇಳಿದ್ದಾರೆ ಅದೇ ಥರ ಬಿ ವಿ ಆಚಾರ್ಯರವರು ಈಸ್ ಆಫ್ ಒನ್ ಮೋರ್ ಸೀನಿಯರ್ ಡೆಸಿಗ್ನೇಟೆಡ್ ಕೌನ್ಸಿಲ್ ಆಸ್ ವೆಲ್ ಆಸ್ ಫಾರ್ಮರ್ ಅಡ್ವೊಕೇಟ್ ಜನರಲ್ ಅವರು ಸಹ ಇದು ಅಷ್ಟು ಸೂಕ್ತವಾಗಿಲ್ಲ ಅನ್ನೋ ಅಭಿಪ್ರಾಯವಾದ ರೀತಿಯಲ್ಲಿ ಅವರು ಮಾತಾಡಿದ್ದಾರೆ ಗೌರ್ನರ್ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನಲ್ಲಿ ಲಾಕುನ ಇದೆ ಅನ್ನೋ ಮಾತನ್ನು ಅವರು ಸಹ ಹೇಳಿದ್ದಾರೆ ಇವತ್ತು ಇದೆಲ್ಲ ವಿಚಾರಗಳು ಗಮನಿಸ್ದಾಗ ಆರ್ಗ್ಯುಮೆಂಟ್ ಏನೇನು ಕೋರ್ಟಲ್ಲಿ ನಡೀತಾ ಇದೆ ಅಂತ ವಿಚಾರಗಳನ್ನ ಗಮನಿಸಿದಂಥ ಸಂದರ್ಭದಲ್ಲಿ ಭಾಳ ಸಿಂಗ್ಯೂರ್ ಅವ್ರು ಮಾಡಿರ್ತಕ್ಕಂಥದ್ದು ಅಫ್ಕೋರ್ಸ್ ಒಂದು ಪೊಲಿಟಿಕಲ್ ಆರ್ಗ್ಯುಮೆಂಟು ಅವ್ರು ಮಾಡಿದ್ದಾರೆ ಇಲ್ಲ ಅಂತ ನಾನು ಹೇಳೋದಿಲ್ಲ ಮೆರಿಟ್ಗಳು ಏನು ಹೇಳ್ಕೊಂಡು ಬಂದಿದ್ದಾರೆ ಇವತ್ತು ಬೊಂಬಾಯಿ ಪ್ರಕರಣದಿಂದ ಹಿಡಿದು ಇಲ್ಲಿವರೆಗೂ ಸುಪ್ರೀಂ ಕೋರ್ಟ್ಗಳಲ್ಲಿ ಏನೇನು ಪ್ರಕರಣಗಳಾಗಿದೆ ಏನೇನು ಅಬ್ಸರ್ವೇಷನ್ ಕೊಟ್ಟಿದ್ದಾರೆ ಯಾವತ್ತೂ ಸಹ ಒಂದು ಕನ್ಕ್ಲೂಷನ್ಗೆ ಬರಬೇಕಾದ್ರೆ ಹೈಕೋರ್ಟಲ್ಲಿ ಕನ್ಕ್ಲೂಷನ್ ಬರಬೇಕಾದ್ರೆ ಸುಪ್ರೀಂ ಕೋರ್ಟಲ್ಲಿ ಆಗಿರ್ತಕ್ಕಂಥ ಜಜ್ಮೆಂಟ್ಗಳೇನಿದೆ ಅದನ್ನು ಉಲ್ಲೇಖ ಮಾಡೋಂಥದ್ದು ಅದನ್ನು ಫಾಲೋ ಮಾಡೋಂಥದ್ದು ನೀವು ಟ್ರಯಲ್ ಕೋರ್ಟ್ ಅಂದರೆ ಕೆಳಾಂತದ ನ್ಯಾಯಾಲಯಗಳಲ್ಲಿ ನಾವು ಅದನ್ನು ನೋಡೋ ಅಂಥ ಸಂದರ್ಭದಲ್ಲಿ ಹೈಕೋರ್ಟಲ್ಲಿ ಏನು ಜಜ್ಮೆಂಟ್ಗಳಾಗಿದೆ ಅದನ್ನು ಒಂದು ಇದಾಗಿ ಗ್ರೌಂಡಾಗಿ ತಗೊಳ್ಳೋ ಅಂಥದ್ದು ನಾವು ನೋಡಿದ್ದೇವೆ ಹಾಗಾಗಿ ಇವತ್ತು ಇನ್ನು ಅಡ್ವೊಕೇಟ್ ಜನರಲ್ ಆಫ್ ಸ್ಟೇಟ್ ಗೌರ್ಮೆಂಟಿನ ಆರ್ಗ್ಯುಮೆಂಟ್ ಪೆಂಡಿಂಗ್ ಇದೆ ಸೊ ಎಲ್ಲೆಲ್ಲಿ ಲಾಕುನ ಇದೆ ಇದು ಸಂಪೂರ್ಣವಾದಂಥ ಕನ್ಕ್ಲೂಷನ್ ಬಂದಂಥ ಸಂದರ್ಭದಲ್ಲಿ ಅದನ್ನು ನಾವು ನೋಡಬೇಕಾಗುತ್ತೆ ಮತ್ತು ಭಾಳಷ್ಟು ಸಂದರ್ಭಗಳಲ್ಲಿ ಅವ್ರಿಗೆ ಕ್ಲಾರಿಫಿಕೇಷನ್ ಬೇಕಾದರೆ ಅಂದರೆ ಜಡ್ಜ್ರವ್ರಿಗೆ ಅವರು ಎಲ್ಲ ಲಾಯ್ಗಳಿಗೂ ಪ್ರಶ್ನೆ ಹಾಕಿದ್ದಾರೆ ಇದು ಈ ಥರ ಆದರೆ ಏನಾಗ್ತದೆ ಈ ಥರ ಏನಾರು ನಾವು ಪ್ರಶ್ನೆಗಳ ಆಧಾರದ ಮೇಲೆ ಏನೋ ಕನ್ಕ್ಲೂಷನ್ಗೆ ಬರಬಾರ್ದು ಇಲ್ಲ ಇಲ್ಲ ಬರ ಸಾಧ್ಯನೇ ಇಲ್ಲ ಬರಬಾರ್ದು ಸೊ ಅವರು ಇನ್ಪುಟ್ ತೊಗೊಳೋದಕ್ಕೆ ಅವ್ರಿಗೆ ಯಾಕೆಂದರೆ ಅವರು ಡಿಟೇಲ್ ಜಡ್ಜ್ಮೆಂಟ್ ಯಾಕೆಂದರೆ ಕಾನ್ಸ್ಟಿಟ್ಯೂಷನಲ್ ಬೆಂಚ್ಗೆ ಹೋಗುವಂಥ ಮ್ಯಾಟ್ ಇರೋದ್ರಿಂದ ಅವ್ರಿಗೆ ಸಾಕಷ್ಟು ಜವಾಬ್ದಾರಿ ಇರೋದ್ರಿಂದ ಅವರೆಲ್ಲವನ್ನೂ ವಿಮರ್ಶೆ ಮಾಡಬೇಕಾಗುತ್ತೆ ಮತ್ತು ಅವ್ರಿಗೇನು ಇನ್ಪುಟ್ ಆರ್ಗ್ಯುಮೆಂಟ್ ಸೈಡಲ್ಲಿ ಬೇಕಾಗುತ್ತೆ ಅವಾಗ ಸ್ವಾಭಾವಿಕವಾಗಿ ಪಿಟಿಷನರ್ ಅಡ್ವೊಕೇಟ್ ಮಾಡಬೇಕಾದ್ರೆ ಅವರಿಂದ ಏನು ಮಾಹಿತಿ ತೊಗೋಬೇಕು ರೆಸ್ಪಾಂಡೆಂಟ್ ಸೈಡ್ ಮಾಡಬೇಕಾದ್ರೆ ಅವರಿಂದ ಏನು ಮಾಹಿತಿ ತೊಗೋಬೇಕು ಸ್ವಾಭಾವಿಕವಾಗಿ ತೊಗೋತಾರೆ ಆ ಕೆಲಸವನ್ನು ಮಾಡಿದ್ದಾರೆ ಅವರು ಸೊ ಹಾಗಾಗಿ ಅವರ ಏನೋ ಒಂದು ಪ್ರಶ್ನೆ ಹಾಕರು ಅಂತೇಳಿ ಕೇಸು ಇನ್ನೆಲ್ಲೋ ಹೋಗ್ತಾ ಇದೆ ಅಂತ ಅಲ್ಲ ಅವ್ರಿಗೆ ಏನು ಮಾಹಿತಿ ಬೇಕು ಅಥವಾ ಇದಕ್ಕೆ ಪೂರಕವಾದಂಥ ಜಜ್ಮೆಂಟ್ಗಳು ಸುಪ್ರೀಂ ಕೋರ್ಟ್ ಏನಿದೆ ಅಥವಾ ಬೇರೆ ಸಟಲ್ಡ್ಲಾ ಏನಿದೆ ಬೇರೆ ಬೇರೆ ರಾಜ್ಯಗಳಲ್ಲಿ ಏನಾಗಿದೆ ಈ ಥರದ ಮಾಹಿತಿ ತೊಗೊಳ್ಳೋವಂಥದ್ದು ಮಾಡಿದ್ದಾರೆ ಈಗಾಗಲೇ ಗವರ್ನರ್ಗಳ ನಡೆ ಬಗ್ಗೆ ಸುಪ್ರೀಂ ಕೋರ್ಟು ತನ್ನ ಅಭಿಪ್ರಾಯವನ್ನು ಕಳೆದ ಒಂದು ಹದಿನೈದು ದಿವಸದಿಂದ ಬೇರೆ ಬೇರೆ ಪ್ರಕರಣದಲ್ಲಿ ಪಂಜಾಬ್ ಪ್ರಕರಣದಲ್ಲಿ ಮತ್ತು ಬೇರೆ ಬೇರೆ ಪ್ರಕರಣದಲ್ಲಿ ವ್ಯಕ್ತಪಡಿಸಿರೋಂಥದ್ದು ನೋಡಿದ್ದೇವೆ ಮತ್ತು ಜಸ್ಟಿಸ್ ನಾಗರತ್ನ ಮೇಡಮ್ರವರು ಯಾವುದೋ ಒಂದು ವರ್ಕ್ಶಾಪ್ ಸೆಮಿನಾರ್ಗೆ ಬಂದಾಗ ಬೆಂಗಳೂರಲ್ಲಿ ಅವರು ಸಹ ಒಂದು ಅಭಿಪ್ರಾಯವನ್ನು ಕೊಟ್ಟಿದ್ದಾರೆ ಮತ್ತು ಇದಕ್ಕೆ ಪೂರಕವಾಗಿ ಮಧ್ಯಪ್ರದೇಶದ ಜಜ್ಮೆಂಟು ಇತ್ತೀಚೆಗೆ ಗವರ್ನರ್ ಅವ್ರ ಬಗ್ಗೆ ಬಂದಂಥ ಜಜ್ಮೆಂಟು ಇಟ್ ಇಸ್ ವೆರಿ ಕ್ಲಿಯರ್ ಜೆ ಗವರ್ನರ್ ಅವರು ಏನೇ ಆ್ಯಕ್ಟ್ ಮಾಡಬೇಕಾದ್ರೆ ಸಂವಿಧಾನದ ಏನು ಅನುಚ್ಛೇದಗಳಲ್ಲಿ ಅವಕಾಶ ಇದೆ ಮತ್ತು ಪ್ರಜಾಪ್ರಭುತ್ವದ ಆಶಯಗಳಿಗೆ ಪೂರಕವಾಗಿ ರಾಜ್ಯಪಾಲರು ನಡ್ಕೋಬೇಕಾಗುತ್ತೆ ಅವಕಾಶ ಇದೆ ಒನ್ ಸಿಕ್ಸ್ಟಿ ತ್ರೀ ಏಡ್ ಆ್ಯಂಡ್ ಅಡ್ವೈಸ್ ಅನ್ನು ತಗೋಬೇಕಾಗಿಲ್ಲ ಅಂಥೇಳಿ ಅವರು ಅವರು ಇಲ್ಲಾಂಡ್ ವಿಷಯಕ್ಕೆ ಆ್ಯಕ್ಟ್ ಮಾಡೋದಕ್ಕೆ ಬರೋದಿಲ್ಲ ಅನ್ನೋ ಅಭಿಪ್ರಾಯನೂ ಮಧ್ಯಪ್ರದೇಶದ ಹೈಕೋರ್ಟ್ ಕೊಟ್ಟಿರ್ತಕ್ಕಂಥ ಜಜ್ಮೆಂಟ್ ಇದೆ ಹಾಗಾಗಿ ಇವತ್ತಿನ ಮೇಲೆ ಮತ್ತೆ ಒಂಬತ್ತನೇ ತಾರೀಕು ಏನು ಕನ್ಕ್ಲೂಡ್ ಮಾಡ್ತಾರೆ ಅಡ್ವೊಕೇಟ್ ಜನರಲ್ಲು ಅದಾದಮೇಲೆ ಸ್ವಾಭಾವಿಕವಾಗಿ ಪಿಟಿಷನರ್ ಅಡ್ವೊಕೇಟು ರಿಪ್ಲೈ ಮಾಡೋದಕ್ಕೊಂದು ಅವಕಾಶ ಇರುತ್ತೆ ಅಂದರೆ ಏನಾದ್ರು ಕ್ಲಾರಿಫಿಕೇಷನು ಮತ್ತೊಂದಿಗೆ ಈಗಾಗಿರ್ತಕ್ಕಂಥ ಆರ್ಗ್ಯುಮೆಂಟಲ್ಲಿ ರೆಸ್ಪಾಂಡೆಂಟ್ ಸೈಡ್ ಆಗಿರ್ತಕ್ಕಂಥ ಆರ್ಗ್ಯುಮೆಂಟಲ್ಲಿ ಅವ್ರೇನಾದ್ರು ಏನಾದ್ರು ಅಡಿಷನಲ್ ಇನ್ಫಾರ್ಮೇಷನ್ ಕೊಡೋಂಥದ್ದಿದ್ರೆ ಅಥವಾ ಅವರ ಬಿ ಫೈನಾನ್ಸರ್ಸಂಗಿದ್ರೆ ಅದಕ್ಕೂ ಒಂದು ಅವಕಾಶ ಇರುತ್ತೆ ಸಿಂಗ್ವೀರ್ ಅವರು ಇನ್ನೊಂದು ಸಲ ಅವರನ್ನೆಂಟ್ ಮಾಡ್ಬೋದು ಸೊ ಹಾಗಾಗಿ ಇದ್ರ ಮೇಲೆ ಕೋರ್ಟ್ ವಿಲ್ ಕಮ್ ಟು ದ ಕನ್ಕ್ಲೂಷನ್ ಏನೇ ಇಟ್ ಇಸ್ ಎ ನ್ಯೂ ಮ್ಯಾಟ್ ಪ್ರತಿ ಸಲ ಅಕಾಡೆಮಿಕ್ ಇಂಟ್ರೆಸ್ಟಲ್ಲಿ ನಡೀತಾ ಇರ್ತಕ್ಕಂಥದ್ದು ಶೈಕ್ಷಣಿಕವಾಗಿ ಏನೇನಾಗಿದೆ ಎಲ್ಲಿ ತಪ್ಪಾಗಿದೆ ಏನು ಸರಿಪಡಿಸ್ಬೋದು ಈ ಥರದ್ದು ಇಟ್ ಆಲ್ ಡಿಪೆಂಡ್ ಅಪಾನ್ ಜಜ್ಮೆಂಟ್ ನಾವು ಜಜ್ಮೆಂಟ್ ಬರುವವರು ಕಾಯ್ಬೇಕಾಗತ್ತೆ ದೇವರಾಜ್ ಅವರೇ ಗೆಲ್ತೀರಾ ಕೋರ್ಟ್ ಕೇಸ್ನಲ್ಲಿ ಗೆಲ್ತೀರಾ ಅಂತ ಡೈರೆಕ್ಟ್ ಆಗಿ ಕೇಳ್ತಾ ಇದೀನಿ ಯಾಕಂದ್ರೆ ದೂರದಾರರ ಪೈಕಿ ಒಬ್ಬರು ನಿಮ್ಮ ಪಕ್ಷದ ಹೋಗ್ತಾ ಇರೋದು ಆದ್ದರಿಂದ ನಿಮಗೆ ಮಾಡ್ಕೊಳ್ಳುವಂಥದ್ದು ಡಿಸ್ಟನ್ಸ್ ನಿಮ್ಮ ಪಕ್ಷದ ಕೇಸ ಸರ್ ಈಗ ಟೆಕ್ನಿಕಾಲಿಟಿ ಬಗ್ಗೆ ಈಗ ನ್ಯಾಯವಾದಿಗಳಿದ್ದಾರೆ ನ್ಯಾಯಮೂರ್ತಿಗಳಿದ್ದಾರೆ ಅವರು ಅದನ್ನು ಒಂದು ಆಯಾಮ ಅದು ಅದನ್ನು ಅವರು ತೀರ್ಮಾನ ಮಾಡ್ತಾರೆ ಅದ್ರ ಟೆಕ್ನಿಕಾಲಿಟಿ ಬಗ್ಗೆ ನಾನು ಗವರ್ನರ್ ಅವರ ಮಾನ್ಯ ಗವರ್ನರ್ ಅವರ ಆದೇಶದ ಬಗ್ಗೆ ನಾನು ಹೆಚ್ಚಿಗೆನ ಪ್ರಸ್ತಾಪ ಮಾಡ್ಲಿಕ್ಕೆ ಹೋಗೋದಿಲ್ಲ ಆದರೆ ನಮ್ಮಲ್ಲಿರ್ತಕ್ಕಂಥ ದಾಖಲೆಗಳ ಆಧಾರದ ಮೇಲೆ ಮಾತನಾಡೋದಾದರೆ ಖಂಡಿತವಾಗಿಯೂ ಈ ಕೇಸಲ್ಲಿ ನಾವು ಗೆಲ್ತೀವಿ ಅಂತಕ್ಕಂಥ ಒಂದು ವಿಶ್ವಾಸ ಇದೆ ಯಾಕೆ ಅಂತಂದರೆ ಸರ್ ನಾನು ಮೊದಲು ಕಳೆದ ಬಾರಿ ಇದೇ ಒಂದು ಪ್ಯಾನಲ್ ಡಿಸ್ಕಶನ್ಸ್ ಮಾಡಿದಾಗ ಶ್ಯೂತ ಸುದರ್ಶನ್ ಅವರು ಬಂದಿರೋ ಅವತ್ತು ನಾನು ಹೇಳಿದೆ ನೈನ್ಟೀನ್ ಸಿಕ್ಸ್ಟಿ ಏಯ್ಟಲ್ಲಿ ರಿಲಿಕ್ವಿಷಿಂಗ್ ಡೇಡನ್ನ ರಿಜಿಸ್ಟರ್ ಮಾಡಿಸಿದ್ದಾರೆ ಅದನ್ನು ಇವತ್ತು ಉಲ್ಲೇಖ ಮಾಡಿದ್ದಾರೆ ಶ್ಯೂತ ರಾಘವನ್ ಅವರು ಅದೇ ವಿಷಯ ಪೂರ್ತಿ ಚರ್ಚೆಯಲ್ಲಿ ಬಂದಿರತಕ್ಕಂಥದ್ದೇ ಅಂದ್ರೆ ಏನು ಯಾವ ಒಬ್ಬ ವ್ಯಕ್ತಿ ದೇವರಾಜನ ಒಬ್ಬ ವ್ಯಕ್ತಿಗೆ ಲ್ಯಾಂಡ್ ಅಲ್ವೇ ಅಲ್ವೋ ಆ ಅಂಥ ವ್ಯಕ್ತಿಯಿಂದ ನೀವು ರಿಜಿಸ್ಟರ್ ಮಾಡಿಸಿಕೊಂಡು ಆ ಒಂದು ಇಲ್ಲಿಗಲ್ ಟ್ರಾನ್ಸಾಕ್ಷನ್ಸ್ ಏನಾಗುತ್ತೆ ಅದಕ್ಕೆ ನೀವು ಕಂಪನ್ಸೇಷನ್ ಪಡೆದಿರ್ತಕ್ಕಂಥದ್ದು ಕಂಪನ್ಸೇಷನ್ ಪಡೆಯುವಂಥವ್ರು ಯಾರು ಮಾನ್ಯ ಮುಖ್ಯಮಂತ್ರಿಗಳ ಮೆರಿಟ್ ಬಗ್ಗೆ ನಾವ್ಯಾಕ್ ಸರ್ ಅಲ್ಲ ಅಲ್ಲ ಸರ್ ಅಲ್ಲ ವಿಶ್ವಾಸ ಯಾಕಿದೆ ಅಂತ ಕೇಳಿದ್ರಲ್ಲ ಗೆಲ್ತೀರ ಅಂತ ಹೇಳಿದ್ರಲ್ಲ ನನಗೆ ಇದಕ್ಕೆ ವಿಶ್ವಾಸ ಸರ್ ನಾನು ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಇಷ್ಟು ದಿವಸ ಯಾರೂ ಸಹ ಇದನ್ನು ಪ್ರಸ್ತಾಪ ಮಾಡಲಿಲ್ಲ ನನಗೆ ಒಂದೇ ಒಂದು ಡೇಟ್ ಕೊಡ್ತೀನಿ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಐದು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಿಮಗೆ ಅವಾರ್ಡ್ ಪಾಸ್ ಆಗುತ್ತೆ ಸರ್ ಐದು ಲಕ್ಷದ ಅದು ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಚಂದರೆ ಹೌದು ಸರಿ ನಾನು ಹೇಳ್ತೀನಿ ಮೂರು ಲಕ್ಷದ ಇಪ್ಪತ್ನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ನಿಮಗೆ ಹದಿನೈದು ನಾಲ್ಕು ತೊಂಬತ್ತೆಂಟರಲ್ಲಿ ಪಾಸ್ ಪಾಸಾಗುತ್ತೆ ಸರ್ ಎಷ್ಟು ಆಶ್ಚರ್ಯ ಅಂತಾರೆ ನನ್ನ ರಾಜ್ಯದ ಇತಿಹಾಸದಲ್ಲಿ ಈ ಥರದ್ದು ಒಂದೇ ಒಂದು ಎಕ್ಸಾಂಪಲ್ ಕೊಡಲಿ ನಾನು ಬೇ ಇವತ್ತೊಂದು ದಿವಸ ನಾವು ಅದನ್ನ ಒಪ್ತೀವಿ ನಾವು ಆದರೆ ಅದು ಹಾಗೆ ಅವಾರ್ಡ್ ಪಾಸಾಗಿ ಕೇವಲ ಒಂದೇ ಒಂದು ತಿಂಗಳಿಗೆ ಹದಿನೆಂಟು ಐದು ತೊಂಬತ್ತೆಂಟರಲ್ಲಿ ಫೈ ಇದು ಡಿನೋಟಿಫೈ ಆಗುತ್ತೆ ಕೇವಲ ಒನ್ ಮಂತ್ ದಲ್ಲಿ ಅಂದ್ರೆ ಏನು ಮೈಸೂರಿಂದ ಫೈಲ್ ಬಂದು ಕರ್ನಾಟಕದ ಡಿಗೆ ಬಂದು ಅಂದ್ರೆ ವಿಧಾನಸೌಧಕ್ಕೆ ಬಂದು ಇಲ್ಲಿ ಆರ್ಡರ್ ಪಾಸ್ ಒಂದು ತಿಂಗಳಲ್ಲಿ ಡಿನೋಟಿಫೈ ಮಾಡಿಸ್ಕೊಳ್ಲಿಕ್ಕೆ ಸಾಧ್ಯನಾ ಯಾವ್ದಾರು ಒಬ್ಬ ಪ್ರಾಜೆಕ್ಟ್ ಅಂದ್ರೆ ಕೆಲಸ ಬೇಗ ಆದರೂ ಸಮಸ್ಯೆ ಬೆಳಗ್ಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ರಾತ್ರಿ ಅಷ್ಟೊತ್ತಿಗೆ ಶೋಕಾಸ್ ನೋಟಿಸ್ ಕೊಡ್ತೀರಿ ಟಿಜೆ ಅಬ್ರಹ್ಮಿ ಜೆ ಅಬ್ರಹಾಮ್ ಅರ್ಜೆಂಟ್ ಆಗಿ ಕೊಟ್ಟು ಬಿಟ್ಟರು ಅಂತ ನೀವು ಅರ್ಜೆಂಟ್ ಡಿನೋಟಿಫಿಕೇಶನ್ ಕರ್ನಾಟಕದ ಇತಿಹಾಸದಲ್ಲಿ ಇದೊಂದೇ ಎಕ್ಸಾಂಪಲ್ ಕೇವಲ ಒಂದು ತಿಂಗಳಲ್ಲಿ ಡಿನೋಟಿಫೈ ಆಗಿರ್ತಕ್ಕಂಥದ್ದು ನನ್ನ ಅಲರ್ಜಲ್ಲಿ ನನಗೆ ಆ ಸಂದರ್ಭದಲ್ಲಿ ಆ ಸಂದರ್ಭದಲ್ಲಿ ಮಾನ್ಯ ಸಿದ್ದರಾಮಯ್ಯವರೇನೆ ಆ ಒಂದು ಡಿಸ್ಟ್ರಿಕ್ಟ್ ಇನ್ಚಾರ್ಜ್ ಮಿನಿಸ್ಟ್ರು ಮೂಡ ಸದಸ್ಯರು ಮತ್ತೆ ಕರ್ನಾಟಕದ ಡಿ ಸಿ ಎಂ ಸಹ ಇದನ್ನ ನಾವು ಯಾರು ಅಲ್ಲಿಗಳಿಯೋಗಿಲ್ಲ ಇದು ಇರತಕ್ಕಂಥ ಎಲ್ಲ ಕಾರಣಕ್ಕಾಗಿ ಖಂಡಿತ ಭರವಸೆ ಇದೆ ಸರ್ ಯಾಕೆಂತಂದ್ರೆ ನಮ್ಗೆ ಇಲ್ಲಿ ಸ್ಪಷ್ಟವಾಗಿ ಪದೇ ಪದೇ ಹೇಳ್ತಿದೀವಿ ಸಾವಿರದ ಒಂಬೈನೂರ ಅರವತ್ತೆಂಟರಲ್ಲಿ ರೆಲಿಂಕ್ವೇಷನ್ ಡೇಡು ಆಗೋಗಿದ್ಮೇಲೆ ಯಾವ ವ್ಯಕ್ತಿ ತನ್ನ ಹಕ್ಕನ್ನು ಬೇರೆಯವ್ರಿಗೆ ವರ್ಗಾಯಿಸಿರ್ತಾರೋ ಆ ವ್ಯಕ್ತಿನ ಕರ್ಕೊಂಬಂದು ನೀವು ದಾಖಲೆಗಳನ್ನು ಫ್ಯಾಬ್ರಿಕೇಟ್ ಮಾಡಿ ಸೃಷ್ಟಿ ಮಾಡಿ ನೀವು ಮಾಡ್ಕೊಂತಿರಲ್ಲ ಎಷ್ಟು ಮಟ್ಟಿಗೆ ಒಂದು ಈ ಈ ವಿಷಯ ಈಗ ಹೈಕೋರ್ಟ್ನ ಈ ಕೇಸ್ನಲ್ಲೂ ಫೈನಲ್ ಆಗೋದಿಲ್ಲ ಅಲ್ಲ ನನಗೆ ನ್ಯಾಯಾಲಯ ತನಿಖೆಗೆ ಅನುಮತಿ ಕೊಟ್ಟರೆ ತನಿಖೆಗೆ ಓಕೆ ಅಂದ್ರೆ ಆ ತನಿಖೆ ಸಂದರ್ಭದಲ್ಲಿ ಹೊರಗಡೆ ಈ ಕೇಸಿನ ವ್ಯಾಪ್ತಿಯದೇ ಅಲ್ಲ ನನಗೆ ಎದುರುಗಡೆ ಇರೋದು ಸೆಕ್ಷನ್ ಸೆವೆಂಟೀನ್ ರಾಜ್ಯಪಾಲ ಭಾರದ್ವಾಜ್ ಪ್ರಕರಣದಲ್ಲಿ ಇದೇ ಆರೋಪ ಇತ್ತು ದೇವರಾಜ್ ಅವ್ರಿಗೆ ಅವಾಗ್ಲೂ ಕೂಡ ಸಿರಾಜಿನ್ ಪಾಷಾ ಮತ್ತು ಹೈಕೋರ್ಟ್ ಹೈಕೋರ್ಟ್ ಮೇಲೆ ರೀಸನಿಂಗ್ ಕೊಡ್ಲಿಲ್ಲ ನೀವು ಅಂತ ಸರ್ ಅದು ಅಲ್ಲ ಈಗ ನನಗೆ ಮಾಧ್ಯಮಗಳಲ್ಲಿ ಪದೇ ಪದೇ ಬರುತ್ತಿದೆ ಕೇವಲ ಒಂದು ದಿವಸದಲ್ಲಿ ಕೊಟ್ಟರು ಒಂದು ದಿವಸದಲ್ಲಿ ಕೊಟ್ಟರು ಅದು ಅಲ್ಲ ಅಂತಕ್ಕಂಥದನ್ನು ನಾವು ಬಹಳಷ್ಟು ಸ್ಪಷ್ಟವಾಗಿ ಹೇಳಿದ್ವಿ ಸರ್ ನಮಗೆ ಸರಿಸುಮಾರು ಒಂದು ವರ್ಷದ ಹಿಂದೆ ಕಡೆ ಶ್ಯೂತ ಅರಸ್ ಅಂತಕ್ಕಂಥವ್ರು ಅಲ್ಲಿರ್ತಕ್ಕಂಥ ಪೊಲೀಸ್ ಸ್ಟೇಷನ್ ಲೋಕಾಯುಕ್ತ ಮತ್ತೆ ಸರ್ಕಾರ ಎಲ್ಲದಕ್ಕೂ ಸಹ ಶ್ಯೂತ ಅರಸರು ಒಂದೂವರೆ ವರ್ಷದ ಹಿಂದೆಗಡೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಯಾವುದೇ ಅಕ್ಷರ ಇರಲಿಲ್ಲ ಅದಾದ ನಂತರ ಸರ್ ಅದಾದ ನಂತರ ಸರ್ ನೀವೇ ಭಾಷೆಯಲ್ಲಿ ಏನ್ ಕೇಳಿ ಮರ್ಡರ್ ಆಗಿರೋದು ಸ್ಟೇಷನ್ ಹೌಸ್ ಆಫೀಸರ್ಗೆ ಎಷ್ಟೊತ್ತಿಗೆ ಗೊತ್ತಾಯ್ತು ಅನ್ನೋದಲ್ಲ ಮ್ಯಾಟರ್ ಆಗೋದು ಎಷ್ಟು ಗಂಟೆಗೆ ಐ ಆರ್ ಫೈಲ್ ಆಯಿತು ಅಂತ ಅದನ್ನೇ ಸರ್ ನಾವು ಅದನ್ನೇ ಇನ್ಸಿಸ್ಟ್ ಮಾಡ್ತಿರೋದು ಇಷ್ಟೆಲ್ಲ ಐ ಆರ್ ಫೈಲ್ ಆಯ್ತು ಆನ್ ರೆಕಾರ್ಡ್ ಬಂತು ಅಂತ ಈಗ ನೋಡಿ ಸರ್ ನಾನೊಬ್ಬ ಸಾಮಾನ್ಯ ಪ್ರಜೆ ನನಗೆ ನನಗೆ ನಂದಿ ಆದ ದಾಖಲೆಗಳು ಸಿಕ್ಕಿವೆ ಇವತ್ತೊಂದು ದಿವಸ ಎಲ್ಲೋ ಒಂದು ಕಡೆ ಒಂದು ಅಧಿಕಾರಸ್ಥರು ಇವತ್ತು ತಪ್ಪು ಮಾಡ್ತಿದ್ದಾರೆ ಆ ತಪ್ಪಿನ ಬಗ್ಗೆ ನಾನು ಪ್ರಶ್ನೆ ಮಾಡಿ ಎಲ್ಲ ಕಡೆ ಕೊಟ್ಟರೂ ಸಹ ಆಗಲಿಲ್ಲ ಅಂದ್ರೆ ಮುಂದಿನ ನಡೆಯಬೇಕಾಗಿತ್ತಮ್ದು ನಾವು ಒಂದು ಕೇವಲ ರಾತ್ರೋರಾತ್ರಿ ಕೊಟ್ಟಿರೋದಲ್ಲ ವರ್ಷಾನ್ಗಟ್ಲೆ ಮೂಡಾದಲ್ಲಿ ನಡೆದಿರ್ತಕ್ಕಂಥ ಅನ್ಯಾಯದ ಬಗ್ಗೆ ವ್ಯವಸ್ಥಿತವಾದ ಪತ್ರಗಳು ವ್ಯವಹಾರಗಳು ನಡೆದಿದೆ ಸರ್ ಇದೆಲ್ಲ ಬಿಟ್ಬಿಡಿ ಸರ್ ನಮ್ದೆಲ್ಲ ಬಿಟ್ಬಿಡಿ ಸಾಮಾನ್ಯ ಪ್ರಜೆಗಳು ಬಿಟ್ಬಿಡಿ ಈಗ ಮಾನ್ಯ ಡಿ ಸಿ ಅವರು ಬರೆದಿರಲ್ಲ ಎಂಟು ಪತ್ರಗಳು ಬರೆದಿದ್ದಾರೆ ಅದರಲ್ಲಿ ಸಾವಿರಾರು ಕೋಟಿ ಅವ್ಯವಹಾರ ಆಗಿದೆ ಅಂತೇಳಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದರೆ ಅದಷ್ಟೇ ಸಾಲದು ಅಂತೇಳಿ ಸರ್ ಇಲ್ಲಿವರೆಗೂ ಯಾರಿಗೂ ಗೊತ್ತಿದ್ದಿಲ್ಲ ಸರ್ಕಾರವೇ ಒಂದು ತಾಂತ್ರಿಕ ಸಮಿತಿಯನ್ನು ಮಾಡುತ್ತೆ ನಾಲ್ಕು ಜನ ಅಧಿಕಾರಿಗಳು ತಾಂತ್ರಿಕ ಸಮಿತಿ ಮಾಡುತ್ತೆ ತಾಂತ್ರಿಕ ಸಮಿತಿ ಸ್ಪಷ್ಟವಾಗಿ ವರದಿಯನ್ನು ಕೊಟ್ಟಿದೆ ಸರ್ಕಾರಕ್ಕೆ ಇಲ್ಲಿ ಅನ್ಯಾಯ ಆಗಿದೆ ಅಂತೇಳಿ ಯಾಕೆ ಡಿ ಸಿ ನೀವು ಚೇಂಜ್ ಮಾಡ್ತೀರಿ ನಾ ಅದನ್ನು ಫಾರ್ವರ್ಡ್ ಮಾಡಿದ ತಕ್ಷಣ ತಾಂತ್ರಿಕ ಸಮಿತಿಯನ್ನು ನೀವೇ ಮಾಡ್ತೀರಿ ಬಗ್ಗೆ ಬೆಲೆ ಮತ್ತೆ ಆಫೀಸರ್ ಮಾಡ್ತೀರಿ ಅದಕ್ಕೆ ನೀವು ಬೆಲೆ ಕೊಡೋದಿಲ್ಲ ಮತ್ತೆ ಈಗ ನೀವು ಏನು ನಾಳೆ ಸೆಷನ್ ಸೈನ್ ಡೈ ಮಾಡಬೇಕು ಹಿಂದಿದ ದಿವಸ ನೀವು ಏಕ ವ್ಯಕ್ತಿ ನ್ಯಾಯಾಧೀಶರಿಂದ ನೀವು ತನಿಖೆಗೆ ಆದೇಶ ಮಾಡ್ತೀರಿ ಉದ್ದೇಶ ಏನಿತ್ತು ಕಲಾಪದಲ್ಲಿ ಇದು ಬರಬಾರ್ದು ಆದರೆ ಮಾನ್ಯ ಸಿದ್ದರಾಮಯ್ಯವರಿಗೆ ಹಲವಾರು ಚಿನ್ನದಂಥ ಅವಕಾಶಗಳನ್ನು ಯಾಕೆ ಕೈ ಚೆಲ್ಲಿದ್ರು ಅಂತಂದರೆ ಅಲ್ಲಿ ಗೊತ್ತಿತ್ತು ಕಲಾಪದಲ್ಲಿ ಚರ್ಚೆ ಆಯಿತು ಅಂತಂದರೆ ಅಲ್ಲೇ ಇದು ಪ್ರೂವ್ ಆಗುತ್ತೆ ದಾಖಲೆ ಆಗುತ್ತೆ ಅಂತಕ್ಕಂಥದ್ದು ಸೊ ಆ ಉದ್ದೇಶದಿಂದ ಇದನ್ನೆಲ್ಲ ಈ ಒಂದು ನಡೆಯನ್ನು ನೋಡಿದಾಗ ಖಂಡಿತವಾಗಿಯೂ ಈ ಕೇಸಲ್ಲಿ ನೂರಕ್ಕೆ ರೂಪಾಯಿ ತಪ್ಪಾಗಿದೆ ನೂರಕ್ಕೆ ರೂಪಾಯಿ ಸರ್ ಇದೊಂದೇ ಇದೊಂದು ಸತ್ಯ ಹೇಳಿಬಿಡ್ತೀನಿ ನಿಮಗೆ ಸರ್ ಈಗ ನಿಮಗಿದೆ ಇಷ್ಟೆಲ್ಲ ಆಯ್ತಲ್ವ ಕೇವಲ ನಾಲ್ಕು ತಿಂಗಳಲ್ಲಿ ಕೇವಲ ನಾಲ್ಕು ತಿಂಗಳಲ್ಲಿ ಎಪ್ಪತ್ತೊಂಬತ್ತು ಎಕರೆ ಇದು ಆಲ್ಟರ್ನೇಟಿವ್ ಸೆಟ್ ಕೊಟ್ಟಿರ್ತಕ್ಕಂಥದ್ದು ಎಕರೆಗೆ ಸರ್ಕಾರ ಕೊಡಬೇಡಿ ನಿಲ್ಲಿಸಿ ಅಂತ ಹೇಳಿದ್ರು ಸಹ ಇವರವರು ಹಿಂಬಾಲಕರು ಶಿವ ಮರಿಗೌಡ್ರು ಅವರನ್ನ ಅಧ್ಯಕ್ಷರು ಮಾಡಿ ಇವತ್ತು ಎಪ್ಪತ್ತೊಂಬತ್ತು ಎಕರೆ ಬಂದೆ ಹೇಳ್ತಿರೋದು ಸತ್ಯ ಹೆಚ್ಚು ಬರಲಿ ಅಂತ ಸರ್ ಕೋರ್ಟ್ ತನಿಖೆ ಆಗಲಿ ಬಿಡಲಿ ಅನ್ನೋ ಡಿಸೈಡ್ ಮಾಡಲ್ಲ ರಾಜ್ಯಪಾಲರು ಕೊಟ್ಟಿರುವಂಥ ಅನುಮತಿ ಕರೆಕ್ಟ್ ಅಂತ ಅಷ್ಟೇ ಡಿಸೈಡ್ ಮಾಡುತ್ತೆ ಹೈಕೋರ್ಟ್ ಅಶೋಕ್ ಕೊಡ್ರಿ ಇವತ್ತು ಈ ಪ್ರಕರಣದ ವಾದ ಪ್ರತಿವಾದ ಮುಂದೆ ಒಬ್ಬ ಪೊಲೀಸ್ ಆಫೀಸರ್ ಫೋನ್ ಮಾಡಿದ್ದಾರೆ ನನಗೆ ಎರಡು ಸಾವಿರದ ಹದಿಮೂರರ ಎಲೆಕ್ಷನ್ ಅಫಿಡೆವಿಟ್ನಲ್ಲಿ ಸಿದ್ದರಾಮಯ್ಯವರು ಈ ವಿಷಯವನ್ನು ಮೆನ್ಷನ್ ಮಾಡಿರಲಿಲ್ಲ ಅನ್ನುವಂಥದ್ದು ಯಾಕೆ ಕೋರ್ಟಿಗೆ ಬರ್ತಾ ಇಲ್ಲ ಅಂತ ಇಸ್ ದೇರ್ ಅ ಪರ್ಪಸ್ ಇಲ್ಲ ನಾವು ಅದು ಅಥವಾ ಅದು ಟೆಕ್ನಿಕಲಿ ಅದೇನು ಇಂಪಾರ್ಟೆಂಟ್ ಅಲ್ಲ ಅನ್ನೋದು ತುಂಬ ಇಂಪಾರ್ಟೆಂಟ್ ವಿಚಾರ ಅದನ್ನು ಸಹ ನಾವು ಮೆನ್ಷನ್ ಮಾಡಿ ನಾವು ಅದನ್ನು ಸಹ ಪ್ರಶ್ನೆ ಹಾಕಿ ಕೇಳ್ತಾ ಇದ್ದೀವಿ ಎರಡು ಸಾವಿರದ ಹದಿಮೂರಲ್ಲಿ ಯಾರು ಉತ್ತರ ಕೊಡಬಹುದು ಆದ್ರೆ ಅದಾದ್ಮೇಲೆ ಏನಾಗಿದೆ ಅಂದ್ರೆ ಇವ್ರು ಏನು ಹೇಳ್ತಾರೆ ಬೈ ಮಿಸ್ಟೇಕ್ ಆಗೋಗಿದೆ ಬೈ ಮಿಸ್ಟೇಕ್ ಆಗೋಗಿದೆ ಅಂತ ಹೇಳ್ತಾರೆ ಆದ್ರೆ ಕಣ್ತಪ್ಪಿ ಆಗಿರ್ತಕ್ಕಂತಹ ಒಬ್ಬ ಈಗಾಗಲೇ ಎರಡು ಬಾರಿ ಮುಖ್ಯಮಂತ್ರಿಗಳಾಗಿ ಉಪಮುಖ್ಯಮಂತ್ರಿಗಳಾಗಿ ಎರಡು ಎರಡು ಬಾರಿ ಎರಡು ಬಾರಿ ಒಬ್ಬ ಒಂದು ಬಾರಿ ಎಲ್ವಪೆ ಆಗಿದ್ದಂಥವರು ಇಷ್ಟೆಲ್ಲ ಅನುಭವ ನಾನು ಪಾಠ ಮಾಡಿದ್ದೀನಿ ಲಾ ಕಾಲೇಜಲ್ಲಿ ಅಂತ ಹೇಳ್ತಕ್ಕಂಥ ಸಿದ್ದರಾಮಯ್ಯವರಿಂದ ಇಂಥ ಮಿಸ್ಟೇಕ್ ಆಗಬಾರ್ದು ಯಾಕೆಂದರೆ ಬೇರೆಯವರು ನನ್ನಂಥ ಒಬ್ಬ ನಾ ಲಾ ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥ ವ್ಯಕ್ತಿ ಮಿಸ್ಟೇಕ್ ಮಾಡಿದ್ರು ಸಹ ತಪ್ಪೇ ಆದರೆ ಸಾಮಾನ್ಯ ಪ್ರಜೆ ಮಾಡಿದಾಗ ಓಕೆ ಅವನಿಗೇನೋ ಇದು ಕೊಟ್ಬಿಡ್ಬೋದು ಆದರೆ ಸಿದ್ದರಾಮಯ್ಯವ್ರಂಥ ಒಬ್ಬ ಸೀನಿಯರ್ ಕೌನ್ಸಿಲು ಪಾಠ ಮಾಡ್ತಿದ್ದಂಥವರು ಅದು ಲಾನ ಆಮೇಲೆ ಒಂದು ಬಾರಿ ಎಲ್ ಒ ಪಿ ಎರಡು ಬಾರಿ ಡೆಪ್ಯೂಟಿ ಸಿ ಎಮ್ ಆಗಿದ್ದಂಥವರು ಅನೇಕ ಅನುಭವ ಪಡ್ಕೊಂಡಿದ್ದಂಥ ಸಿದ್ದರಾಮಯ್ಯವ್ರು ತಪ್ಪು ಮಾಡಿದ್ರೆ ಡೆಫಿನೆಟ್ಲಿ ತಪ್ಪೇ ಅದು ಅದ್ರ ಜೊತೆಗೆ ಇನ್ನೊಂದೇನೆಂದರೆ ದೇವರಾಜಣ್ಣವ್ರು ಹೇಳಬೇಕಾದ್ರೆ ಟಿ ವಿ ಅವರ ಕಮಿಟಿ ಒಂದು ರಿಪೋರ್ಟ್ ಕೊಡುತ್ತೆ ಡೀಟೇಲ್ಡ್ ಆಗಿ ಆ ಕಮಿಟಿ ರಿಪೋರ್ಟ್ನ ನಾನು ಓದಿದ್ದೇನೆ ಬಿಕಾಸ್ ಐ ಆಮ್ ಟೆಕ್ನಿಕಲಿ ಕ್ವಾಲಿಫೈಡ್ ಇದೆ ಹನ್ನೊಂದು ಟೈಪ್ಸ್ ಆಫ್ ಮಿಸ್ಟೇಕ್ಸ್ ಆಗಿದೆ ಇದರಲ್ಲಿ ಆ ಟೈಪ್ಸ್ ಆಫ್ ಮಿಸ್ಟೇಕ್ಸ್ನ ಒಂದೇ ಒಂದು ಮಿಸ್ಟೇಕು ಒಂದು ಮಿಸ್ಟೇಕ್ ಬಗ್ಗೆ ಆಕ್ಷನ್ ತೆಗೆದುಕೊಂಡಿಲ್ಲ ನಾನು ಒಂದೇ ಒಂದು ಮಿಸ್ಟೇಕ್ನ ಉಲ್ಲೇಖ ಮಾಡ್ತೀನಿ ಎಸ್ ಟಿ ಪಿ ಬಂದು ಕೆರೆ ಬದಿನಲ್ಲಿ ಮಾಡಿದ್ದೀರ ಆ ಕೆರೆ ಬದಿನಲ್ಲಿ ಮಾಡಿರೋದ್ರಿಂದ ಆ ಕೆರೆನೂ ಕೆಡುತ್ತೆ ಸುತ್ತಮುತ್ತ ಇರೋರಿಗೆಲ್ಲ ಅನಾರೋಗ್ಯ ಬರ್ತದೆ ಅಂತ ಒಂದು ಸಿಂಪಲ್ ಅದನ್ನು ಶಿಫ್ಟ್ ಮಾಡಿ ಅಂತ ಅಂದ್ಬಿಟ್ಟು ಹೇಳಿರ್ತಾರೆ ಅದನ್ನೂ ಸಹ ಅದು ಅವತ್ತು ಕೊಟ್ಟಿದ್ದ ಆ ಅವತ್ತು ನಾನು ಒಂದು ದಿವಸ ನೋಡ್ತಿದ್ದೆ ರಮೇಶ್ ಬಾಬು ಅವರು ಹೇಳಿದರು ನಮ್ಮ ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಮಾಡಿದ್ದಲ್ಲ ಸರ್ ಅದು ಟ್ವೆಂಟಿ ಟೂ ತೌಸಂಡ್ ಟ್ವೆಂಟಿ ಟು ಸೆಪ್ಟೆಂಬರಲ್ಲಿ ಸ್ಟಾರ್ಟ್ ಆಗಿ ನವೆಂಬರ್ ಅಲ್ಲಿ ರಚನೆ ಆಗ್ತದೆ ಕಮಿಟಿ ರಿಪೋರ್ಟ್ ಕಮಿಟಿ ಅಂದ್ರೆ ನಮ್ಮ ಸರ್ಕಾರ ಬೊಮ್ಮಾಯಿ ಅವ್ರ ಸರ್ಕಾರ ರಿಪೋರ್ಟ್ ಸಬ್ಮಿಟ್ ಯಾವಾಗ ಆಗಿದ್ದು ಅಂದ್ರೆ ಅಕ್ಟೋಬರ್ ಇಪ್ಪತ್ತ ಐದು ಎರಡು ಸಾವಿರದ ಇಪ್ಪತ್ತ್ಮೂರು ನಿಮ್ಮ ಸರ್ಕಾರ ಅನ್ನು ಒಪ್ಕೊಳ್ಳುತ್ತೆ ಅದು ಇವತ್ತು ಫೈಲ್ ಯಾರ ಹತ್ರ ಇದೆ ಅಂದ್ರೆ ಅಂಡರ್ ಸೆಕ್ರೆಟರಿ ಹತ್ರ ಇದೆ ಚೀಫ್ ಸೆಕ್ರೆಟರಿ ಹತ್ರ ಇದ್ದು ಇವಾಗ ತೊಟ್ಟಿಗೆ ಎಸ ಕೆಲಸನ ಮಾಡ್ತಾರೆ ಅದಾದ್ಮೇಲೆ ಅದೇ ಕಮಿಟಿ ರಿಪೋರ್ಟ್ ನ ನೀವು ಐ ಎ ಎಸ್ ಆಫೀಸರ್ ನೇಮಕ ಮಾಡ್ತೀರಾ ಅದರ ಜೊತೆಗೆ ಮೂರ್ ಜನ ಇದೇ ಟೆಕ್ನಿಕಲ್ ಕಮಿಟಿ ಸಮಿತಿನ ಬೇರೆವರ್ನ ರಚನೆ ಮಾಡಿ ಅಂತ ಹೇಳ್ತೀರಾ ಅವೆಲ್ಲ ಬೇಕಾಗಿರಲಿಲ್ಲ ಇದೇ ರಿಪೋರ್ಟ್ ತರಿಸ್ಕೊಂಡು ಮಿ ಆಗಿರ್ತಕ್ಕಂಥ ಮಿಸ್ಟೇಕ್ಸ್ ಕೇಸ್ ಏನಿದೆ ಪ್ರೈಮರಿ ಕೇಸ್ ಅಂದ್ರೆ ಫಸ್ಟ್ ಕೇಸ್ ಅನೇಕ ಕೇಸ್ ಯಾಕೆಂದ್ರೆ ಫೌಂಡೇಶನ್ ಮೇಲೆ ಇವತ್ತು ಆಗಿರ್ತಕ್ಕಂಥ ಹಗರಣ ಏನಿದೆ ಅಫಿಡವಿಟ್ ಮಾತ್ರ ಹೇಳ್ತೀನಿ ನೋಡಿ ಅಫಿಡವಿಟ್ ಅಲ್ಲಿ ಅವ್ರ ಅಡ್ವೊಕೇಟ್ ಕಾಮನ್ ಪರ್ಸನ್ ಅಫಿಡವಿಟ್ ಇಸ್ ಅಫಿಡವಿಟ್ ಅದ್ರಲ್ಲಿ ಯಾವ ತಪ್ಪ ಮಾಹಿತಿ ಕೊಟ್ಟರು ತಪ್ಪು ಮಾಹಿತಿ ಬಟ್ ಇಲ್ಲೇನಂದರೆ ಸುಪ್ರೀಂ ಕೋರ್ಟ್ ಇತ್ತೀಚೆಗೆ ಒಂದು ಜಜ್ಮೆಂಟ್ ಬಂದಿದೆ ಈ ಪ್ರಾಪರ್ಟಿ ನಾವು ಮೆನ್ಷನ್ ಮಾಡ್ಬೇಕಾದ್ರೆ ಒನ್ ಆರ್ ಟು ಮಿಸ್ ಆಗಿ ಆಗಿದ್ರೆ ಇಟ್ ಈಸ್ ಅಕ್ಸೆಪ್ಟಿಂಗ್ ತಪ್ಪು ಅಂತ ಹೇಳಿಲ್ಲ ಸುಪ್ರೀಂ ಕೋರ್ಟ್ ಅಕ್ಸೆಪ್ಟ್ ಮಾಡಿದೆ ಬಟ್ ಎಲ್ಲಿ ಅಂದರೆ ಕ್ರಿಮಿನಲ್ ಕೇಸು ನೀವು ಸಪ್ರೆಸ್ ಮಾಡಿದ್ರೆ ಮಾಹಿತಿ ಬಿಚ್ಚಿಡ್ದಲ್ಲ ಇದ್ದರೆ ಇಟ್ ಈಸ್ ಎ ಸೀರಿಯಸ್ ಅಫೆನ್ಸ್ ಡಿಸ್ಕ್ವಾಲಿಫೈ ಆಗಿ ಎಲೆಕ್ಟ್ ಆಗಿದ್ರು ಡಿಸ್ಕ್ವಾಲಿಫೈ ಮಾಡ್ತಾರೆ ಸನ್ಮಾನ್ಯ ಆರ್ ಅಶೋಕ್ರವರು ಇವತ್ತು ಬಿ ಎಮ್ ಕೌಲಲ್ಲಿ ಎರಡೂವರೆ ಸಾವಿರ ಎಕರೆ ಎರಡೂವರೆ ಸಾವಿರದ ಎಕರೆನಲ್ಲಿ ಇಲ್ಲಿ ಚಾರ್ಜ್ ಶೀಟ್ ಆಗಿ ಅವ್ರ ಮೇಲೆ ಕರ್ನಾಟಕ ಹೈಕೋರ್ಟ್ ಚೀಮಾರೆ ಹಾಕಿ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ಮಾಡಿ ಎಫ್ ಐ ಆರ್ ಮಾಡಿ ತಕ್ಕ ಕೊಟ್ಟರೆ ಅದ್ರ ಮೇಲೆ ಸುಪ್ರೀಂ ಕೋರ್ಟ್ಗೆ ಅಪೀಲ್ ಹೋಗಿದ್ದಾರೆ ಸುಪ್ರೀಂ ಕೋರ್ಟಲ್ಲಿ ರಿಟ್ ಪಿಟಿಷನ್ ಪೆಂಡಿಂಗ್ ಇದೆ ಆಪೋಸಿಷನ್ ಲೀಡ್ರ್ ಇವತ್ತು ಅಫಿಡವಿಟ್ ಅಲ್ಲಿ ಹೇಳಿಲ್ಲ ಇಟ್ ಈಸ್ ಎ ಕ್ರಿಮಿನಲ್ ಅಫೆನ್ಸ್ ಎರಡುವರೆ ಸಾವಿರ ಎಕರೆ ಬಿ ಎಂ ಕಾವಲು ಅದನ್ನು ಹೇಳೋಲ್ಲ ಬಿಜೆಪಿಯವರು ಸಿದ್ಧರಾಮ್ ಕೊಡಿ ಪಿಟಿಷನ್ ನೀವು ಈಗ ಅವ್ರ ಕಡೆ ಹೋಗಿ ಪಿಟಿಷನ್ ಕೊಟ್ಟಿದ್ದಾರೆ ಎಲೆಕ್ಷನ್ ಕಮಿಷನ್ನು ಎಲೆಕ್ಷನ್ ಕಮಿಷನ್ ಇಸ್ ಗೋಯಿಂಗ್ ಟು ಟೇಕ್ ಆಕ್ಷನ್ ಇಫ್ ಇಟ್ ಇಸ್ ಎ ರಾಂಗ್ ಪ್ರಶ್ನೆ ಇರೋಂಥದ್ದು ಎರಡೂವರೆ ಸಾವಿರ ಎಕರೆದ ಇಶ್ಯೂ ಅಲ್ಲ ಅವ್ರಿಗೆ ಪಾಪ ಇಲ್ಲಿ ಸೈಟ್ ಇಂದು ವಿಷಯ ಇದೆ ಆಯೋಗ ಇದೆ ಚರ್ಚೆ ಆಗಲಿ ಆರ್ ಕೇಸ್ ಅವರೇ ಅಪೀಲ್ ಹೋಗಿರೋದು ಕರ್ನಾಟಕ ಹೈಕೋರ್ಟ್ ಅಲ್ಲಿ ಇವ್ರು ಮಾಡಿರೋದು ನಿಜ ಎರಡ್ ಸಾವಿರದ ಹದಿನೈದಲ್ಲಿ ಜಜ್ಮೆಂಟ್ ಬಂದಿದೆ ವೆನ್ ವಾಸ್ ದ ರೆವಿನ್ಯೂ ಮಿನಿಸ್ಟರ್ ವೆನ್ ವಾಸ್ ದ ಹೋಮ್ ಮಿನಿಸ್ಟರ್ ಇವ್ರ ವಿರುದ್ಧ ಜಜ್ಮೆಂಟ್ ಕೊಟ್ಟಿದ್ದಾರೆ ಎರಡು ಸಾವಿರ ಎರಡೂವರೆ ಸಾವಿರ ಎಕರೆ ಆರ್ ಅಶೋಕ್ ಮಾಡ್ತಾರೆ ಅಕ್ರಮ ಮಂಜೂರಾತಿ ಅಂತ ಹೇಳಿ ಇವ್ರ ಮೇಲೆ ಆರ್ ಆಗಿ ಎಫ್ಐಆರ್ ಸಂಬಂಧಪಟ್ಟಂತೆ ಜಸ್ಟಿಸ್ ಬೂದಿಯಲ್ ರವರು ಎರಡ್ ಸಾವಿರದ ಹದಿನೈದರಲ್ಲಿ ಸುಮಾರು ಐ ತಿಂಕ್ ಇಫ್ ಐ ಆಮ್ ಕರೆಕ್ಟ್ ಇಪ್ಪತ್ತೆಂಟು ಪೇಜ್ ಜಜ್ಮೆಂಟ್ ಕೊಟ್ಟಿದ್ದಾರೆ ಆ ಜಜ್ಮೆಂಟ್ ಮೇಲೆ ಇವರು ಸುಪ್ರೀಂ ಕೋರ್ಟ್ಗೆ ಹೋಗಿದ್ದಾರೆ ಕೋರ್ಟ್ ಅಲ್ಲಿ ಅಫಿಡವಿಟ್ ಎಲ್ಲ ಹೇಳಲ್ಲ ಇವತ್ತು ಎಲೆಕ್ಷನ್ ಆಫಿಚರ್ ಹೇಳಲ್ಲ ಒಂದು ಕಪ್ಪು ಚುಕ್ಕೆ ಇದೆ ಅಂತ ಹೇಳಿ ಸರ್ ನಿಮ್ಮಲ್ಲಿ ತಪ್ಪಾಗಿರೋ ಒಂದು ರೆಡಿ ಆಗಿದ್ದಾರೆ ಸಹಜವಾ ಅದೇ ವೆರಿ ನ್ಯಾಚುರಲ್ ಇನ್ ಪಾಲಿಟಿಕ್ಸ್ ನೋಡಿ ರಾಜಕಾರಣದಲ್ಲಿ ಮಹತ್ವಾಕಾಂಕ್ಷೆ ಮತ್ತು ಈಗೇನು ದಾಹ ದಾಹ ಅಂತ ಶಬ್ದ ಉಪಯೋಗಿಸ್ತೀವಲ್ಲ ಅದು ಇರದೇ ಇದ್ರೆ ನಿಮಗೆ ರಾಜಕಾರಣದಲ್ಲಿ ನಿಮ್ಮ ಕರಿಯರ್ ಗ್ರೋತ್ ಇಲ್ಲ ಹೌದು ಡಿ ವಿ ಜಿ ಗೊತ್ತಿಲ್ಲ ಡಿ ವಿ ಜಿ ಅದಕ್ಕೆ ಹೇಳಿದರೆ ಬೆದಕಾಟ ಬದುಕೆಲ್ಲ ಚಣ ಚಣವು ಹೊಸ ಹಸಿಗೂ ಅಧಿಕಾರ ಸಿರಿಸೊಗಸು ಕೀರ್ತಿಗಳ ನೆನೆದು ಮನ ಕುದಿಯುತ್ತಿ ಹೋದ್ ಆವಾಗ ಆ ರಾಜಕಾರಣಿ ಅಂದರೆ ಅದು ಕುದಿತಾ ಇರುತ್ತೆ ಇರಬೇಕಾದ ನನಗನ್ಸುತ್ತೆ ನೋಡಿ ಇವತ್ತಿನ ಸಂದರ್ಭದಲ್ಲಿ ಒಂದು ವೇಳೆ ಕೋರ್ಟ್ ವ್ಯತಿರಿಕ್ತ ತೀರ್ಮಾನವನ್ನು ಕೊಟ್ಟರೆ ರಾಜ್ಯದಲ್ಲಿ ಒಂದು ಸ್ಥಾನ ಪಲ್ಲಟ ಅಥವಾ ಹೊಸ ಮುಖ್ಯಮಂತ್ರಿ ಬರುವ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ ಇವತ್ತು ಅದ್ರೆ ರಾಜಕಾರಣ ಅಲ್ಪ ಸ್ವಲ್ಪ ಗೊತ್ತಿದ್ದವ್ರಿಗೂ ಅರ್ಥ ಆಗುತ್ತೆ ಒಂದು ವೇಳೆ ಹೈಕೋರ್ಟ್ ಕೋರ್ಟ್ ಅಥವಾ ಸುಪ್ರೀಂ ಕೋರ್ಟ್ ನಾಳೆ ತನಿಖೆಗೆ ಅನುಮತಿ ನೀಡಿ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ಹಾಕಿ ಇನ್ವೆಸ್ಟಿಗೇಷನ್ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಯಾವುದೇ ರಾಷ್ಟ್ರೀಯ ಪಕ್ಷ ಮುಖ್ಯಮಂತ್ರಿಯನ್ನು ಮುಂದುವರಿಸೋದು ಕಷ್ಟ ರಾಷ್ಟ್ರೀಯ ಪಕ್ಷಕ್ಕೆ ನಾನು ಹೇಳಿ ಪ್ರಾದೇಶಿಕ ಈಗ ಜೆ ಡಿ ಎಸ್ ಆಗಿದ್ರೆ ನಾನು ಈ ಮಾತನ್ನು ಹೇಳ್ತಾ ಇರಲಿಲ್ಲ ಆಮ್ ಆದ್ಮಿ ಪಾರ್ಟಿ ಏನು ಮಾಡಿದೆ ಗೊತ್ತಿದೆ ಆಮ್ ಆದ್ಮಿ ಪಾರ್ಟಿ ಅದು ಕೇಜ್ರಿವಾಲ್ರ ಸ್ವಂತ ಪಾರ್ಟಿ ಇದ್ದಂಗೆ ಇದೆ ಎಸ್ ನಿಮ್ಗೆ ಹೇಮಂತ್ ಸೋರೆನ್ಗೆ ಜೆ ಎಂ ಎಮು ಹೇಮಂತ್ ಸೋರೆನ್ ಪಾರ್ಟಿನೇ ಅದು ಬಟ್ ಕಾಂಗ್ರೆಸ್ ಮತ್ತು ಬಿಜೆಪಿಯಲ್ಲಿ ಹಾಗಾಗೋದು ಕಷ್ಟ ಆಗುತ್ತೆ ಯಾಕಂದ್ರೆ ಉಳಿದ ನಾಯಕರಿಗೂ ಕೂಡ ಆಮೇಲೆ ಈ ಇಡೀ ಬರೀ ಪ್ರಕರಣವನ್ನೇ ದಿನವೂ ಕೂಡ ಟ್ವೆಂಟಿ ಫೋರ್ ಇಂಟು ಸೆವೆನ್ ಮಾಧ್ಯಮಗಳು ಅದರಲ್ಲಿ ಪಾತ್ರವನ್ನು ವಹಿಸ್ತವೆ ಯಾಕಂದರೆ ದಿನಂಪ್ರತಿ ಅದೇ ಚರ್ಚೆ ನಡೆದ್ರೆ ನೀವು ಗವರ್ನೆನ್ಸನ್ನು ಮಾಡೋಕ್ಕೆ ಆಗಲ್ಲ ಆ ಕಾರಣದಿಂದ ಮುಖ್ಯಮಂತ್ರಿಗಳ ಬದಲಾವಣೆ ಒಂದು ವೇಳೆ ವ್ಯತಿರಿಕ್ತ ತೀರ್ಪು ಬಂದಲ್ಲಿ ನೀವು ಇಫ್ಸ್ ಅಂಡ್ ಬಟ್ಸ್ ಅನ್ನ ಹೇಳಬೇಕಾಗತ್ತೆ ವ್ಯತಿರಿಕ್ತ ತೀರ್ಪು ಬಂದರೆ ಅನಿವಾರ್ಯ ಆಗತ್ತೆ ನಾನಾ ಈಗ ಅರ್ವಿ ದೇಶಪಾಂಡೆ ಹೇಳ್ತಿದ್ದಾರೆ ಇನ್ನೊಬ್ರು ನಾಳೆ ಬಂದು ಹೇಳಬಹುದು ನಾನು ಮುಖ್ಯಮಂತ್ರಿ ನನಗೆ ಮೂರು ಜನ ಕಂಟೆಂಡರ್ ಸ್ಪಷ್ಟವಾಗಿ ಕಾಣ್ತಾರೆ ಬಹಳ ಇಬ್ರು ನನ್ ಗಟ್ ಫೀಲಿಂಗ್ ಹೇಳುತ್ತೆ ಮಲ್ಲಿಕಾರ್ಜುನ್ ಖರ್ಗೆ ಅಗೇನ್ ಬ್ಯಾಕ್ ಇನ್ ದ ಗೇಮ್ ಅಂದ್ರೆ ಮ್ಯೂಸಿಕಲ್ ಚೇರ್ ಅಂತ ಕಲ್ಪನೆ ಮಾಡಿಕೊಳ್ಳಿ ಆ ಮ್ಯೂಸಿಕಲ್ ಚೇರ್ನ ನ ಮ್ಯೂಸಿಕ್ ಹಚ್ಚೋದು ಕೋರ್ಟ್ ಇರಬಹುದು ಆದರೆ ಆ ಮ್ಯೂಸಿಕ್ ಬಂದ್ ಮಾಡುವ ಅಧಿಕಾರ ಸಿದ್ದರಾಮಯ್ಯನವ್ರ ಬಳಿ ಇರುತ್ತೆ ನೀವು ಮ್ಯೂಸಿಕಲ್ ಚೇರನ್ನು ಒಂದು ಹ್ಞೂ ಸಿಂಪ್ ಸಿಂಪ್ಲಿಫೈ ಮಾಡಿ ಹೇಳ್ತಾ ಇದೀನಿ ಅದನ್ನು ಬಂದ್ ಮಾಡುವ ಅಧಿಕಾರ ಮ್ಯೂಸಿಕ್ ಯಾವಾಗ ಬಂದ್ ಅಂತಕ್ಕಂಥ ಅಧಿಕಾರ ಅವ್ರ ಬಳಿ ಇರುತ್ತೆ ಇಬ್ರು ವೆರಿ ಸೀರಿಯಸ್ ಕಂಟೆಂಡರ್ಸ್ ಒನ್ ಇಸ್ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೊಂದು ಸೀನಿಯಾರಿಟಿ ಇದೆ ಬಿಡಿ ಯೋಗ್ಯತೆ ಅರ್ಹತೆ ಎಲ್ಲವೂ ಕೂಡ ಮಲ್ಲಿಕಾರ್ಜುನ್ ಖರ್ಗೆ ಅವ್ರಿಗೆ ಅವ್ರಿಗೊಂದು ಅವಕಾಶ ಸಿಕ್ಕಿರಲಿಲ್ಲ ಎರಡು ಸಾವಿರದ ನಾಲ್ಕರಲ್ಲಿ ತಪ್ಪಿತ್ತು ಎಂಟರಲ್ಲಿ ತಪ್ಪಿತ್ತು ಹದಿಮೂರಲ್ಲಿ ತಪ್ಪಿತ್ತು ಈಗೊಂದು ಅವಕಾಶ ಬರಬಹುದಾ ಅಂತಕ್ಕಂಥದ್ದು ಇನ್ನೊಂದು ಕಳೆದ ಒಂದೂವರೆ ವರ್ಷದಿಂದ ಇಡೀ ರಾಜಕಾರಣ ಸುತ್ತಾ ಇರೋದು ಯಾಕೆ ಯಾಕೆ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಆಯಿತು ದಟ್ ಇಸ್ ಬಿಕಾಸ್ ಆಫ್ ಡಿ ಕೆ ಒನ್ ಆಫ್ ದ ಸ್ಟ್ರಾಂಗ್ಸ್ಟ್ ಕಂಟೆಂಡರ್ ಹೌದು ಅವ್ರ ಬಳಿ ಸಂಪನ್ಮೂಲ ಇದೆ ಸಂಘಟನೆ ಇದೆ ಸಮುದಾಯ ಇದೆ ಹೀಗಾಗಿ ಡಿ ಕೆ ಶಿವಕುಮಾರ್ ನಾನು ಡಾರ್ಕ್ ಹಾರ್ಸ್ ಆಗಿ ಜಿ ಪರಮೇಶ್ವರನ್ನು ನೋಡ್ತೀನಿ ಬಟ್ ಇದೆಲ್ಲವೂ ಕೂಡ ನನ್ ಗೊತ್ತು ರಮೇಶ್ ಬಾಬು ಅವರು ಕೌಂಟರ್ ಹೆಂಗ್ ಮಾಡ್ತಾರೆ ಅಂತ ಇದೆಲ್ಲವೂ ಕೂಡ ಕೋರ್ಟ್ ತೀರ್ಪು ವ್ಯತಿರಿಕ್ತವಾಗಿ ಬಂದ ರಮೇಶ್ ಬಾಬು ನಮ್ಮ ಪಾರ್ಟಿ ಬಗ್ಗೆ ಸ್ವಲ್ಪ ಪ್ರೀತಿ ಜಾಸ್ತಿ ಪ್ರಶಾಂತ್ನಾಥ್ ಅವ್ರಿಗೆ ಯಾಕೆಂದ್ರೆ ಇಲ್ಲಿರೋ ಅವ್ರಿಗೆ ಜಾಸ್ತಿ ನನಗಿನ್ನ ಅವ್ರಿಗೆ ಜಾಸ್ತಿ ಇಲ್ಲಿರೋರಲ್ಲಿ ಇಲ್ಲ ನಿಮ್ಮನ್ನ ನಾನು ಹೇಳೋದು ಜನ ಒಪ್ಪಲ್ಲ ಪ್ರಶಾಂತ್ನಾಥ್ ಒಪ್ಕೋತಾರೆ ನಿಮ್ಮನ್ನ ಒಪ್ಪು ಸೋ ಸೊ ನೆನ್ನೆನು ಸಹ ಅವರು ಪ್ರಜಾ ಇದರಲ್ಲಿ ಕನ್ನಡ ಪ್ರಜಾ ಒಳ್ಳೆ ಆರ್ಟಿಕಲ್ ಬರೆದಿದ್ದಾರೆ ಮತ್ತೆ ಖರ್ಗೆ ಅವ್ರ ಜೊತೆ ವೈಯಕ್ತಿಕವಾಗಿ ಸಂಪರ್ಕನೂ ಇದೆ ತಪ್ಪು ಅಂತಲ್ಲ ಅದು ಒಬ್ಬ ಪತ್ರಕರ್ತರಾಗಿ ಅವರ ಆ್ಯಂಗಲಲ್ಲಿ ವಿಮರ್ಶೆ ಮಾಡೋಂಥದ್ದು ಅಭಿಪ್ರಾಯ ಕೊಡುವಂಥದ್ದು ತಪ್ಪು ಅಂತಲ್ಲ ಮತ್ತು ನಾನು ಒಬ್ಬ ಆಗಿ ಮತ್ತು ನನ್ನ ಪೊಲಿಟಿಕಲ್ ಎಕ್ಸ್ಪೀರಿಯೆನ್ಸಲ್ಲಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಇವತ್ತು ಏನು ಕೋರ್ಟ್ ಮುಂದೆ ಪ್ರಕರಣ ಇದೆ ನನಗೆ ವಿಶ್ವಾಸ ಇದೆ ಆ ಪ್ರಕರಣ ನಮ್ಮ ಪರವಾಗಿ ಬರುತ್ತೆ ಯಾಕೆಂದರೆ ನಾವು ಈ ಹಂತದಲ್ಲಿ ಚರ್ಚೆ ಮಾಡೋಕ್ಕಾಗಲ್ಲ ಕೆಲವು ವಿಷಯಗಳನ್ನ ಬಹಿರಂಗಕ್ಕೆ ಚರ್ಚೆ ಮಾಡೋಕ್ಕಾಗಲ್ಲ ಯಾವ ಕಾರಣ ಏನು ಅಂತ ಚರ್ಚೆ ಮಾಡೋಕ್ಕಾಗಲ್ಲ ಇದು ಒಂದು ಕಡೆ ನೀವು ಹಂಗೆಲ್ಲ ಹೇಳ್ಬಿಟ್ರೆ ಓಕೆ ಇಲ್ಲ ಏನು ಆ್ಯಸ್ ಎ ಅಡ್ವೊಕೇಟ್ ನಾನು ಹೇಳಿದೆ ನನ್ನ ಅನುಭವ ಮತ್ತು ಆ್ಯಸ್ ಎ ಅಡ್ವೊಕೇಟ್ ಅನ್ನೋ ಪದ ಎರಡನ್ನೂ ಬಳಸಿದ್ದೀನಿ ಎರಡನೇದು ಬ್ಲಾಕ್ ಕಾಂಗ್ರೆಸ್ಸಿಂದ ಹಿಡಿದು ಎ ಸಿ ಸಿ ಅವರಿಗೆ ಪಾರ್ಟಿ ಸ್ಟುಡ್ ವಿತ್ ಸಿದ್ದರಾಮಯ್ಯ ಸಿದ್ದರಾಮಯ್ಯನವ್ರ ಜೊತೆ ನಿಂತ್ಕೊಂಡಿದ್ದಾರೆ ಬದಲಾವಣೆ ಅನ್ನೋದು ಅವರವರ ಭಾವಕ್ಕೆ ಅವರವರ ಬಕುತಿಗೆ ಏಕೆಂದರೆ ನಾನು ದೇಶಮುಂಡವ್ರು ಮಾತಾಡಿದ್ದು ನೋಡಿದೆ ಅವರು ಈ ವಾಸದ ಸೀನಿಯರ್ ಪರ್ಸನ್ ಆ್ಯಂಡ್ ಕೆ ಪಿ ಸಿ ಅಧ್ಯಕ್ಷ ಆಗಿದ್ದಂಥವ್ರು ಈಗಾಗಲೇ ಡಿ ಕೆ ಶಿವಕುಮಾರ್ ಅವರು ಅದಕ್ಕೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅವರು ಮಾಧ್ಯಮದವರು ಮತ್ತೆ ಮತ್ತೆ ಕೇಳಿದಂಥ ಸಂದರ್ಭದಲ್ಲಿ ನನಗೂ ಆಸೆ ಇದೆಯಪ್ಪ ತಪ್ಪೇನು ಅಂತ ಮಾತು ಹೇಳಿದ್ರೆ ಬಿಟ್ಟರೆ ಇಟ್ ಈಸ್ ನಾಟ್ ಇಂಟೆನ್ಷಲ್ ಒನ್ ಹಾಗಾಗಿ ಇವತ್ತು ಕರ್ನಾಟಕದಲ್ಲಿ ಆ ಪರಿಸ್ಥಿತಿ ಇಲ್ಲ ಕರ್ನಾಟಕದಲ್ಲಿ ನಮಗೆ ಭಾಳ ಸ್ಪಷ್ಟ ಇದ್ದಾವೆ ಮತ್ತು ಈವನ್ ಅದು ಅಪಿಲ ಬಲ್ಲಾಡ್ರು ಮತ್ತೊಂದು ಅವೆಲ್ಲ ಇದೆ ನಮಗೆ ಪೂರಕವಾದಂಥ ವಾತಾವರಣ ಇದೆ ಸೊ ಇವತ್ತು ಬದಲಾದಂಥ ರಾಜಕೀಯ ಸಂದರ್ಭದಲ್ಲಿ ಯಾವ ರೀತಿ ಸಿದ್ದರಾಮಯ್ಯನವರ ಮೇಲೆ ಒಂದು ತಪ್ಪು ಕೇಸನ್ನು ಹಾಕಿದ್ದಾರೆ ಅಂತೇಳಿ ಎಲ್ರಿಗೂ ಗೊತ್ತಿದೆ ಬಹುತೇಕ ದೇವರಾಜವ್ರಿಗೆ ಗೊತ್ತಿದೆ ಅನ್ನೋ ಗೊತ್ತಿಲ್ಲ ಮೊನ್ನೆ ಅವರು ಪಕ್ಷದ ಹೋಗ್ತಾರೆ ಇಲ್ಲೇ ಒಕ್ಕೊಂಡ್ರು ಇದು ಶಿವಮೊಗ್ಗದ ಇಬ್ರು ಅಡ್ವೊಕೇಟ್ ಇಟ್ಕೊಂಡು ಯಡಿಯೂರಪ್ಪರ ಮೇಲೆ ಕೇಸ್ ಹಾಕಿದ್ದು ನಿಜ ನಾನು ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ದಯಮಾಡಿ 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 ಇವತ್ತು ಸಹ ಈ ಸಿದ್ದರಾಮಯ್ಯ ಅವ್ರ ಮೇಲೆ ಕೇಸ ಹಾಕ್ಸಿರೋದು ನಾವೇನದ್ನ ರೊಪ್ಕೊಂಡು ಇಲ್ಲಿ ಐ ಆಮ್ ಸಾರಿ ಆತರ ನೀವು ತೇಳ್ಸತ್ ಬೇಡ ವಕ್ತಾರ ಜೊತೆಲಿ ಯಾರು ಹೋಗಿದ್ದು ಡಿಸೆಂಬರ್ ಗವರ್ನರ್ ಮನೆಗೆ ಕುಮಾರಸ್ವಾಮಿ ಹೋಗಿದ್ರು ಬಿಡಿಯೋದು ನನ್ನ ನಾನೇ ಹೇಳಿದೀನಿ ಯಾರು ಡ್ರಾಫ್ಟ್ ಮಾಡ್ರು ಅಂತ ನಮ್ಗೆ ಗೊತ್ತಿದೆ ಕಂಪ್ಲೇಂಟ್ ಡಿಸೆಂಬರ್ಲೆ ತಗೊಂಡೋದ್ರು ಪಾಪ ಗವರ್ನರ್ ಆಫೀಸಲ್ಲಿ ಎಲ್ಲವನ್ನು ಅಪ್ಲೋಡ್ ಮಾಡಿದ್ದಾರೆ ಇದು ಆರ್ ಟಿ ಐ ಆ್ಯಕ್ಟಲ್ಲಿ ಸೆಕ್ಷನ್ ಫೋರ್ ಸಬ್ ಕ್ಲಾಸ್ ಒನ್ ಸಬ್ ಕ್ಲಾಸ್ ಎ ಸಬ್ ಕ್ಲಾಸ್ ಬಿನಲ್ಲಿ ಅವ್ರು ಏನೇನು ಅರ್ಜಿಗಳು ಇರ್ತವೆ ಎಲ್ಲ ಅಪ್ಲೋಡ್ ಮಾಡಬೇಕು ಸುಮಾರು ಆರುನೂರು ಚಿಲ್ಲರೆ ಅರ್ಜಿಗಳು ಅವಶ್ಯದಲ್ಲಿ ಡಿಸೆಂಬರ್ ಇಪ್ಪತ್ತ್ಮೂರವರೆಗೂ ಏನೇನು ಇತ್ತು ಅಪ್ಲೋಡ್ ಮಾಡಿದ್ದಾರೆ ಪಾಪ ಈ ಅರ್ಜಿನೇ ಮಿಸ್ಸಿಂಗು ಯಾರು ಪ್ರದೀಪ್ ಕುಮಾರ್ ಕೊಟ್ಟರಲ್ಲ ಅರ್ಜಿ ಅದೇ ಮಿಸ್ಸಿಂಗು ಯಾಕೆ ಅಂತ ಅದು ಇರಲಿ ಕೋರ್ಟಲ್ಲಿ ನಾನು ಅದನ್ನು ಚರ್ಚೆ ಮಾಡೋಕ್ಕೆ ಹೋಗಲ್ಲ ಮತ್ತು ನನ್ನ ಸ್ನೇಹಿತ ಇನ್ನೊಂದು ಹೇಳ್ತಾಯಿದ್ರು ಡಾಕ್ಯುಮೆಂಟು ನೋಡಿ ಸಟ್ಲ್ಡ್ ಲಾ ಟೈಟ್ಲನ್ನು ಹೈಕೋರ್ಟಲ್ಲಿ ಹೇಳೋದಕ್ಕೆ ಬರೋದಿಲ್ಲ ಟೈಟ್ಲ್ ಇದೆಯಲ್ಲು ಅಂತ ಹೈಕೋರ್ಟಲ್ಲಿ ಹೇಳೋದು ನಿಮಗೆ ಪ್ರಾಪರ್ಟಿ ಟೈಟ್ಲ್ ಡಿಸ್ಪ್ಯೂಟ್ ಇದ್ದರೆ ಡಿಕ್ಲೇಷನ್ ಶೂಟ್ ಹಾಕ್ಕೊಂಡು ಸಿವಿಲ್ ಕೋರ್ಟಿಗೆ ಬರಬೇಕು ಸಿವಿಲ್ ಕೋರ್ಟ್ ಹೇಳೋಂಥದ್ದು ಲಿಂಗ್ವಿಶ್ ಡೀಟ್ ಕೊಟ್ಟರು ಸೆಟ್ಲ್ಡ್ ಪೊಸಿಷನೋ ಇಲ್ವೋ ಟೈಟ್ಲ್ ಐತ ಇಲ್ವೋ ಅಂತೇಳಿ ಅದು ಮಾಡಲಿ ಪಾಪ ಅವರು ಭಾಳ ಎಕ್ಸ್ಪರ್ಟ್ ಇದ್ದಾರೆ ಜೆ ಡಿ ಎಸ್ನವರು ಮಾಡ್ಕೊಳ್ಳಿ ನಮಗೇನು ಅಭ್ಯಂತರ ಇಲ್ಲ ಇವತ್ತು ಕೋರ್ಟ್ ಮುಂದೆ ಇರ್ತಕ್ಕಂಥ ಪ್ರಶ್ನೆ ಇಷ್ಟೇ ಸೆವೆಂಟೀನ್ ಏನಲ್ಲಿ ಕೊಟ್ಟಿರ್ತಕ್ಕಂಥ ಸ್ಯಾಂಕ್ಷನ್ ಇಸ್ ಇಸ್ ಕರೆಕ್ಟ್ ಆರ್ ನಾಟ್ ಅಷ್ಟು ಇಷ್ಟೇ ಪ್ರಶ್ನೆ ಇರತಕ್ಕಂಥದ್ದು ರಮೇಶ್ ಅವರು ನಿಮ್ಮ ಆಪ್ಟಿಮಿಸಮ್ ಇರಲಿ ನಿಮ್ಮ ಪಾರ್ಟಿದ ಆಪ್ಟಿಮಿಸಮ್ ನಿಮ್ಮದು ಆಪ್ಟಿಮಿಸಮ್ ಎಲ್ಲವೂ ಕೂಡ ಸರಿ ನಾನು ಕೇಳೋದು ರಾಮಕೃಷ್ಣ ಹೆಗಡೆ ಪ್ರಕರಣ ಬಂಗಾರಪ್ಪನವರ ಪ್ರಕರಣ ಯಡಿಯೂರಪ್ಪನವರ ಪ್ರಕರಣ ರಾಷ್ಟ್ರೀಯ ಪಕ್ಷಗಳು ತೆಗೆದುಕೊಳ್ತಕ್ಕಂಥ ತೀರ್ಮಾನಗಳಿಗೆ ಒಂದು ಪ್ಯಾಟರ್ನನ್ನು ನೋಡಿದ್ದೀವಿ ಒಂದು ವೇಳೆ ಮುಖ್ಯಮಂತ್ರಿಗಳ ವಿರುದ್ಧ ಎಫ್ ಐ ಆರ್ ಹಾಕ್ತಕ್ಕಂಥ ಪರಿಸ್ಥಿತಿ ಬಂದರೆ ಆಗ ಕಾಂಗ್ರೆಸ್ ಪಕ್ಷದ ಅಧಿಕೃತತೆ ತೀರ್ ನಾವೀಗೇನು ಚರ್ಚೆ ನಡೆಸ್ತಾ ಇದ್ದೀವಿ ಅದು ವ್ಯತಿರಿಕ್ತ ತೀರ್ಮಾನ ಬಂದ ಸಂದರ್ಭದಲ್ಲಿ ಎಫ್ ಐ ಆರ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಮುಖ್ಯಮಂತ್ರಿಗಳನ್ನು ಮುಂದುವರಿಸ್ತಿರೋ ಇಲ್ವೋ ದಟ್ ಈಸ್ ದ ಪೊಲಿಟಿಕಲ್ ಐ ಅಗ್ರಿ ನಾನು ನಾನು ಮತ್ತು ಕಾಂಗ್ರೆಸ್ ಪಾರ್ಟಿ ಭಾಳ ಸ್ಪಷ್ಟ ಇದೆ ಸಿದ್ದರಾಮಯ್ಯರವರ ಪ್ರಕರಣ ಕುಕ್ಡಪ್ ಕೇಸ್ ಬೇಕಂತ ಸಿದ್ದರಾಮಯ್ಯನ ಸಿಲುಕಿಸ್ಬೇಕು ರಾಜಕೀಯವಾಗಿ ಇಡೀ ದೇಶದಲ್ಲಿ ಮೋದಿರವರಿಗೆ ಭಾಳ ಬಲಿಷ್ಠವಾಗಿ ಮಾತಾಡ್ತಾ ಇದ್ದಂಥವ್ರು ಸಿದ್ದರಾಮಯ್ಯನವರು ಅವ್ರು ಯಾವಾಗ ಈ ಟ್ಯಾಕ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ದೆಹಲಿನಲ್ಲಿ ಪ್ರತಿಭಟನೆ ಮಾಡಿ ನಮಗೆ ರಾಜ್ಯಕ್ಕೆ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂದಾಗ ಇದು ಪ್ಲಾಟ್ ಮಾಡಿ ಅವನ್ನ ಫಿಕ್ಸ್ ಮಾಡಿರ್ತಕ್ಕಂಥ ಪ್ರಕರಣ ಈ ಪ್ರಕರಣದಲ್ಲಿ ಐ ಆರ್ ಆದ್ರೂ ಸಹ ನಾವು ಲೀಗಲಿ ಫೈಟ್ ಮಾಡ್ತೀವಿ ಬಿಟ್ರೆ ನೋ ಕ್ವಶನ್ ಆಫ್ ಡೌನ್ ಬಿಜೆಪಿ ಮಾಡಿರ್ತಕ್ಕಂಥ ಷಡ್ಯತ್ರವನ್ನ ಜನರ ಮುಂದೆ ಇಡೋದ್ ಮತ್ತೆ ಇಲ್ಲಿ ಏನೇನ್ ನಡೆದಿದೆ ನೀವು ಅದೇ ಪ್ರಕರಣವನ್ನ ತಗೊಂಡು ಎರಡ್ ಸಾವಿರದ ನಾಲ್ಕನಲ್ಲಾಗಿರ್ತಕ್ಕಂಥ ಪ್ರಕರಣವನ್ನು ತಗೊಂಡು ಸಿದ್ದರಾಮಯ್ಯ ಮೇಲೆ ಮಸಿ ಬೆಳೆಯೋದಕ್ಕೆ ಏನು ಓಟಿದ್ದಾರೆ ಬಿಜೆಪಿಯವರು ಇವರ ಷಡ್ಯಂತ್ರವನ್ನು ಬೆತ್ತಲೆ ಮಾಡುವಂಥದ್ದು ನಮ್ಮ ಕರ್ತವ್ಯ ಅದಕ್ಕೆ ನಾನು ಹೇಳಿದ್ದು ನಾವು ಸಿದ್ದರಾಮಯ್ಯ ಸಿದ್ದರಾಮಯ್ಯನವರ ಪರವಾಗಿ ನಾವು ನಿಂತ್ಕೊಳ್ತೀವಿ ಅವರು ಮುಂದುವರಿ ಕ್ಲಿಯರ್ ಕಟ್ ಆಗಿ ರಮೇಶ್ ಬಾಬು ಅವರು ಏನ್ ಮರಿತಿದ್ದಾರೆ ಅಂದ್ರೆ ಇಡೀ ಕಾಂಗ್ರೆಸ್ ಪಕ್ಷ ಅವ್ರ ಜೊತೆ ನಿಂತಿದೆ ಅಂತ ದಾಖಲೆ ಒದಗಿಸ್ತಿರೋರು ಯಾರು ಅಲ್ಲಿಗೆ ಏನ್ ದಾಖಲೆಗಳೆಲ್ಲ ನಮಗೆ ನಮಗೆ ಸಿಕ್ಬಿಡ್ತಿದ್ಯಾ ಇಲ್ಲ ಇನ್ಫ್ಯಾಕ್ಟ್ ನಿಜ ಹೇಳಬೇಕು ಅಂತ ನಮ್ಮ ಅಧ್ಯಕ್ಷರು ಹೇಳಿದ್ದಾರೆ ನಮ್ಮ ಎಲ್ಓಪಿಗಳು ಇಬ್ಬರು ಹೇಳಿದ್ದಾರೆ ದಾಖಲೆ ಒದಗಿಸ್ತವರೇನೆ ಹಿರಿಯ ನಾಯಕರು ಹಿರಿಯ ನಾಯಕರು ದಾಖಲೆ ಒದಗಿಸಿದ್ದು ಇನ್ಫ್ಯಾಕ್ಟ್ ಈ ಪ್ರಿಯಾಂಕಾ ಖರ್ಗೆ ಅವರ ಮೇಲೆ ಏನು ಆಪಾದನೆ ಬರ್ತಿದೆ ಅದಕ್ಕೆ ದಾಖಲೆ ಒದಗಿಸಿರೋರು ಯಾರು ಹಂಗಂಗೆ ಉಟ್ಕೊಂಡ್ಬಿಡ್ತದ ಇರ್ತದೆ ನಮಗೂ ಗುಮಾನ ಇರ್ತದೆ ಅದಕ್ಕೆ ಕರೆಕ್ಟ್ ಮಾಹಿತಿ ಇರಲ್ಲ ಕರೆಕ್ಟ್ ಮಾಹಿತಿ ಒದಗಿಸ್ತರೇನೋ ಒಳಗಡೆ ಇರ್ತಕ್ಕಂಥವ್ರು ಒಳಗಡೆ ಇರ್ತಕ್ಕಂಥವ್ರು ಒದಗಿಸ್ತಿರೋದ್ರಿಂದ ಇಲ್ಲ ಇರ್ಲಿ ನನ್ ನೋಡಿ ಮುಡಾ ಪ್ರಕರಣದಲ್ಲಿ ಹೇಳ್ಬೇಕು ಅಂತಂದ್ರೆ ನಾವು ನೀವೇ ಚರ್ಚೆ ಮಾಡಿದೀವಿ ಒಂದ್ ದಿವಸ ಇಲ್ಲಿ ಮುಡಾ ಪ್ರಕರಣ ಆಚೆ ಬಂತು ಅಲ್ಲಲ್ಲ ಮುಡಾ ಪ್ರಕರಣ ಹಿಂಗ ಆಚೆ ಬಂತು ಚರ್ಚೆ ಮಾಡಿದಿವಿ ಅದಾದ್ಮೇಲೆ ಇನ್ನೂ ಒಂದ್ಸತಿ ಇನ್ನು ಮ್ಯಾಕ್ಸಿಮಮ್ ದಾಖಲೆ ಒದಗಿಸ್ತಿರೋರು ಕಾಂಗ್ರೆಸ್ನ ಹಿರಿಯ ಸಚಿವರುಗಳು ಮತ್ತ ಅವರ ಬಂಟ್ರ ಏನಿದ್ದಾರೆ ತಗೊಂಡ್ಬಂದು ಕೊಡ್ತಿರ್ತಕ್ಕಂಥದನ್ನ ನಾವು ಇವತ್ತು ಜಾಸ್ತಿ ಬೆಂಕಿ ಹಾಕೋದ್ ಬೇಡ ಗೊತ್ತಿದೆ ಏನಂದ್ರೆ ಪಾಯಿಂಟ್ ಏನಂದ್ರೆ ಆಗ್ಲೇ ನಾತು ಹೇಳ್ತಾ ಡಿ ಕೆ ಶಿವಕುಮಾರ್ ಪ ಖರ್ಗೆ ಅವರು ಮತ್ತು ಪರಮೇಶ್ವರವ್ರ ಮಧ್ಯದಲ್ಲಿ ಏನು ಮ್ಯೂಸಿಕಲ್ ಚೇರ್ ನಡೀತಿದೆ ಸಿದ್ದರಾಮಯ್ಯವ್ರನ್ನ ಏನು ಕೂತಿದ್ದಾರೆ ಅದನ್ನು ಎಬ್ಬರಿಸ್ಬಿಟ್ಟು ನಾವು ಕೂರಬೇಕು ಅಂತ ಅದರ ಎಲ್ಲ ಪ್ಲಾಟ್ ಇದು ನಾವು ಬಿ ಜೆ ಪಿಯವ್ರು ಅವ್ರು ಮಾಡ್ತಿರ್ತಕ್ಕಂಥದ್ದೋ ಜೆ ಡಿ ಎಸ್ ಅವ್ರು ಮಾಡ್ತಿರ್ತಕ್ಕಂಥ ಅಲ್ಲ ನೀವು ತಪ್ಪು ಮಾಡಿದ್ದೀರಾ ತಪ್ಪು ಮಾಡಿ ನೀವು ಅದರಲ್ಲಿ ನಮ್ಮನ್ನ ತಿಳಿಸ್ತು ತಿಳಿಸ್ತು ಸಿಳಿಸ್ತು ಅಂದರೆ ಆದರೆ ನೀವು ಸಿಕ್ಕಾಕಂಡ್ರ್ ನೀವು ಚಕ್ರವ್ಯೂಹದಲ್ಲಿ ಸಿಕ್ಕಾಕ್ಕೊಂಡ್ರೆ ನೀವು ಚಕ್ರವಿದಲ್ ಸಿಕ್ಕಕೊಂಡ್ಬಿಟ್ಟು ಇವತ್ತು ನಾವು ಚಕ್ರವಿದಲ್ ಹೇಳಿದ್ರಲ್ಲ ಚಕ್ರವಿದಲ್ ಹೊರಗಡೆ ನೀವು ಹೇಳಿದ್ರಲ್ಲ ಬಂದಿರೋ ಡಾಕ್ಯುಮೆಂಟ್ ಅಷ್ಟು ಕಾಂಗ್ರೆಸ್ ಇಂದನೇ ಬಂದಿದಾವೆ ಅಂತ ಎಲ್ಲಾ ದಾಖಲೆ ಅಂತ ಹೇಳಿ ಓಕೆ ಮ್ಯಾಕ್ಸಿಮಮ್ ದಾಖಲೆಗಳು ಕೆಲವು ಇಂಪಾರ್ಟೆಂಟ್ ಕ್ರೂಷಿಯಲ್ ದಾಖಲೆಗಳು ಕಾಂಗ್ರೆಸ್ ನಿಂದಾನೇ ಬಂದಿದಾವೆ ಅಂತ ಬಿಜೆಪಿ ಒಳಗಡೆನೆ ಚರ್ಚೆ ನಿಮಗೆ ಬಿದ್ದಿಲ್ಲ ಸಿದ್ದರಾಮಯ್ಯ ಮುಖ್ಯಮಂತ್ರಿ ಆಗಿದ್ದಷ್ಟು ದಿವಸ ಹೆಂಗೋ ಬಡದಾಡ್ಕೊಂಡು ಹೆಂಗೋ ಮಾಡ್ಕೊಂಡು ಹೋಗ್ಬೋದು ನಾಳೆ ಖರ್ಗೆ ಅವರು ಮುಖ್ಯಮಂತ್ರಿ ಆಗಿಬಿಟ್ರೆ ನಾನು ಆಸ್ ಅನ್ ಅಪೋಸಿಷನ್ ಬಿಜೆಪಿ ಫೇಲ್ ಆಗತ್ತೆ ಅಂತ ಹೇಳೋದು ನಿಮ್ಮ ಪಕ್ಷದೊಳಗಿರೋ ಯತ್ನಾಳ್ ಅವರು ವಿಧಾನಸಭೆ ಒಳಗಡೆ ಈ ಪಕ್ಕದಲ್ಲಿ ಇವ್ರನ್ನೆಲ್ಲ ಫಸ್ಟ್ ಜೈಲಿಗೆ ಕಳಿಸಿ ನಾನು ನನ್ನ ಸೀಟಿಗೆ ಬರ್ತೀನಿ ಅಂತ ಹೇಳಿದ್ರೆ ನಿಮ್ಮ ಪಕ್ಷದೊಳಗಿನ ಚರ್ಚೆ ಖರ್ಗೆ ಖರ್ಗೆ ಅವರು ಅನೇಕ ವರ್ಷದ ಆಡಳಿತ ಸುದೀರ್ಘವಾದ ಆಡಳಿತ ನೋಡ್ಕೊಂಡ್ ಬಂದಿದ್ದಾರೆ ಅನೇಕ ಪ್ರಜಾವಾಣಿ ಮತ್ತು ಕನ್ನಡಪ್ರಭದಲ್ಲಿ ಆ ದಿನಗಳಲ್ಲಿ ಅಂದ್ರೆ ನಾವು ನೈಂಟಿ ಫೋರ್ ಟು ನೈಂಟಿ ನೈನ್ ಆ ಸಮಯದಲ್ಲಿ ನೋಡ್ತಿದ್ದಾಗ ಅವ್ರ ಅಧಿಕಾರಕ್ಕೆ ಬಂದಾಗ ಎಲ್ಲನು ಯಾವ ರೀತಿ ಬಂದ್ರು ಬಂಗಾರಪ್ಪನವರು ಮುಖ್ಯಮಂತ್ರಿ ಕುರ್ಚಿ ಬಿಟ್ಟರಲ್ಲ ಅವತ್ತು ಬಂಗಾರಪ್ಪನವ್ರ ಜೊತೆ ಇದ್ದವರಲ್ಲ ವೀರಪ್ಪ ಮೈಲಿ ಜೊತೆ ಹೋದರು ಧರಂಸಿಂಗು ಮತ್ತು ಖರ್ಗೆ ಅವ್ರ ಬಗ್ಗೆ ವಿಶ್ಲೇಷಣೆಗಳು ಆ ರೀತಿ ಬರ್ತಿತ್ತು ಅಂದರೆ ಇನ್ಫ್ಯಾಕ್ಟ್ ಫೇಲೂರ್ಸ್ ಆಫ್ ಖರ್ಗೆ ಏನಿದೆ ಅದ್ರ ಬಗ್ಗೆ ಒಂದು ಪಟ್ಟಿ ಮಾಡಿ ಏನಾದರೂ ಹೇಳಿದ್ರೆ ಈಗಾಗಲೇ ನಮ್ಮ ಚಲವಾದಿ ನಾರಾಯಣ ಸ್ವಾಮಿ ಅವರು ಚೆನ್ನಾಗಿ ಮಾತಾಡ್ತಿದ್ದಾರೆ ಯಾವ್ಯಾವ ರೀತಿ ಆಗಿದೆ ಪ್ರಕರಣ ಅಂಥೇಳಿ ಆ ಪ್ರಕರಣಗಳನ್ನ ಮುಂದಿಟ್ಕೊಂಡಾಗ ಖರ್ಗೆ ಅವ್ರನ್ನ ಸಿ ಎಮ್ ಆಗಕ್ಕೆ ಬಿಡ್ತಾರಾ ಖರ್ಗೆ ಅವ್ರಿಗೆ ಫೈಲ್ ಕೊಡ್ತಿರೋದು ಯಾರು

ಈ ಅವರು ಒಬ್ಬ ಕರ್ನಾಟಕದವರಾಗಿ ಈ ರಾಷ್ಟ್ರದ ಒಬ್ಬ ನಾಯಕರಾಗಿ ಬ್ಲಾಕ್ ಕಾಂಗ್ರೆಸ್ ಎ ಸಿ ಸಿ ಅಧ್ಯಕ್ಷವರೆಗೂ ಬೆಳೆದಿರ್ತಕ್ಕಂಥದ್ದು ಅವ್ರ ಸಾಧನೆ ಯಾರು ಪ್ರಶ್ನೆ ಮಾಡಕ್ಕೆ ಸಾಧ್ಯ ಇಲ್ಲ ಅದು ಒಂದು ಕಡೆ ಏನಕ್ಕೆ ಅವ್ರನ್ನ ಟಾರ್ಗೆಟ್ ಮಾಡಿದ್ದು ಬಿ ಜೆ ಪಿಯವರು ಅವರು ಲೋಕಸಭೆಯಲ್ಲಿ ಒಬ್ಬ ಸಮರ್ಥ ವಿರೋಧ ಪಕ್ಷದ ನಾಯಕರಾಗಿ ಮೋದಿರವ್ರನ್ನ ಎರಡನೇ ಟರ್ಮಲ್ಲಿ ಟ್ಯಾಕಲ್ ಮಾಡಿದಂಥವರೇ ಅವರು ಸಾರಿ ಒಂದೇ ಫಸ್ಟ್ ಟರ್ಮ್ ಟರ್ಮಲ್ಲಿ ಟ್ಯಾಕಲ್ ಮಾಡಿದಂಥ ಕಾರಣಕ್ಕೆ ಆವತ್ತು ಇವ್ರದ್ದು ಒಂದು ಬ್ಲೂ ಪ್ರಿಂಟ್ ರೆಡಿಯಾಗಿದ್ದು ಇನ್ಕ್ಲೂಡಿಂಗ್ ನಾಗ್ಪುರ ರೆಡಿ ಮಾಡಿ ಅವನ್ನ ಬಂದು ಅಲ್ಲಿ ಸೋಲ್ಸೋರು ಇರಲಿ ಬಿಡೆಯ ಸೋಲ್ಸೋರು ಮತ್ತು ರಾಜ್ಯಸಭಾಗವ್ರು ಇವತ್ತು ಆಪೋಸಿಷನ್ ಲೀಡರ್ ಆಗಿದ್ದಾರೆ ಇಡೀ ದೇಶದಲ್ಲಿ ಎಸ್ಟಾಬ್ಲಿಷರ್ ಅವರು ಇವತ್ತು ಈಸ್ ಎ ಸಕ್ಸಸ್ಫುಲ್ ಆಪೋಸಿಷನ್ ಲೀಡರ್ ಇನ್ ರಾಜ್ಯಸಭಾ ಪಾಪ ಅವ್ರಿಗೆ ಅವಾಗ ಅವಾಗ ಪ್ರೀತಿ ಬಂದ್ಬಿಡುತ್ತೆ ಬಿಡುತ್ತೆ ಯಾರ ಮೇಲೆ ಡಾಕ್ಯುಮೆಂಟ್ ಕೊಟ್ಟರು ಅಂತ ಹೇಳ್ತಾ ಇದ್ದಾರೆ ಡಾಕ್ಯುಮೆಂಟ್ ಯಾರೂ ಕೊಡೋದಲ್ಲ ಇವರು ಬಿ ಜೆ ಪಿ ನಾಯಕರೇ ಇಲ್ಲಿ ಪಾದಯಾತ್ರೆ ಆದಾಗ ಏನಾಯಿತು ಅಂತ ಹೇಳಿ ಹೇಳಿದ್ದಾರೆ ಯತ್ನಾಳ್ವರು ಮತ್ತು ಅವರ ಸ್ನೇಹಿತರು ಮಾತಾಡಿರ್ತಕ್ಕಂಥದ್ದು ಎಲ್ಲೆಲ್ಲಿ ಮೀಟಿಂಗ್ ಮಾಡೋರು ಏನೇನು ಅಂತ ರಾಜ್ಯಕ್ಕೆ ಕೊಡ್ತೇನೆ ನಾನೇನು ಬಿ ಜೆ ಪಿ ಟೀಕೆ ಮಾಡಿ ನಾನು ದೊಡ್ಡನಾಗಬೇಕಾಗಿಲ್ಲ ಬಿ ಜೆ ಪಿಲಿ ಏನೇನು ನಡೀತಾ ಇದೆ ವಿಜಯನನ್ನು ಯಾರು ಟೀಕೆ ಮಾಡ್ತಾ ಇದ್ದಾರೆ ಆರ್ ಅಶೋಕನ ಯಾರು ಟೀಕೆ ಮಾಡ್ತಾ ಇದ್ದಾರೆ ಬಸವರಾಜ ಬೊಮ್ಮಾಯಿರವ್ರು ಏನಕ್ಕೆ ಹೋಗಿ ಮೊನ್ನೆ ಇಂಜೆಕ್ಷನ್ ಆರ್ಡ್ರು ತಗೊಂಡ್ರು ಇದೆಲ್ಲ ರಾಜ್ಯ ಜನ ನೋಡ್ತಾ ಇದ್ದಾರೆ ನಾನು ನನ್ನ ಮುಗ ನೆರಕ್ಕೆ ಮಾಡೋದ್ರೆ ಆಗೋದಿಲ್ಲ ವಿಧಾನಸಭೆ ಒಳಗಡೆ ಅಧಿವೇಶನದಲ್ಲಿ ಹೇಳಿರ್ತಕ್ಕಂಥದ್ದು ಯಾರು ಸನ್ಮಾನ್ಯ ಯತ್ನಾಳ್ರವರು ಈ ಪಕ್ಕದಲ್ಲಿ ಕೂತಿದ್ದಾರಲ್ಲ ಬಿ ಜೆ ಪಿಲಿ ಈ ಲೈನಲ್ಲಿ ಇವ್ರದ್ದೆಲ್ಲ ಹಗರಣ ಇದೆ ನೀವು ಕಾಂಗ್ರೆಸ್ನವರು ಇನ್ನೂ ಇವ್ರ ಮೇಲೆ ಕೇಸ್ಗಳು ಹಾಕಿಲ್ಲ ಆಗಿ ಫಸ್ಟ್ ಒಳಗಡೆ ಕಳಿಸಿ ನನಗೆ ಪ್ರಮೋಷನ್ ಸಿಗುತ್ತೆ ಅನ್ನೋ ಮಾತು ಅವ್ರು ಹೇಳಿದ್ದಾರೆ ಇವತ್ತಿಗೂ ಒಂದು ನೋಟಿಸ್ ಕೊಡೋಕ್ಕಾಗಿಲ್ಲ ಯತ್ನಾಳ್ವರಿಗೆ ಬಿಜೆಪಿದ ಇವರು ಮುಚ್ಕಂದಲೇ ಇವ್ರು ಯಾರೋ ಕಾಂಗ್ರೆಸ್ನವ್ರು ತೊಗೊಂಡೋಗಿ ಡಾಕ್ಯುಮೆಂಟ್ ಕೊಟ್ಬಿಟ್ರಂತೆ ಪಾಪ ಇವ್ರ ಡಾಕ್ಯುಮೆಂಟ್ಗಳಿಗೆ ಬರ್ತಾ ಇದ್ದಾವೆ ನಾಳೆ ಒಂದು ಡಾಕ್ಯುಮೆಂಟ್ ಬರ್ತಾಯಿದೆ ನಾಡು ಒಂದು ಬರುತ್ತೆ ಅದು ನಿಧಾನ ಪಾಪ ತೋರಿಸ್ತೀನಿ ನಾವು ಯಾವ ಡಾಕ್ಯುಮೆಂಟ್ ಇದೆ ಅಂತ ಹೇಳಿ ಒಂದು ಕಡೆ ನಿಮಿಷ ಎರಡನೇದು ನನ್ನ ಸ್ನೇಹಿತರು ದೇವರಾಜ್ ಅವರು ಹೇಳ್ತಾಯಿದ್ರು ದೇವ್ರಿಗೆ ನಾನು ವಿನಂತಿ ಮಾಡ್ತೀನಿ ನೀವು ಇವೆಲ್ಲ ಏನೇನು ಮಾಡ್ತೀರಾ ಜನನೂ ಭಾಳ ಬುದ್ಧಿವಂತಿದ್ದಾರೆ ನೀವು ಫಸ್ಟ್ ಯು ಫಿಕ್ಸ್ ಅಪ್ ಯಾರು ಅಂತೇಳಿ ನಾನು ಭಾಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ಪಾಪ ಅವರು ಆಗಲೇ ನಾವು ಬಿ ಜೆ ಪಿರ್ ಮಾಡೋದು ಅಂತ ಹೇಳಿ ಬಿ ಜೆ ಪಿರಲ್ಲ ಯಾರು ಯಡಿಯೂರಪ್ಪನವ್ರನ್ನ ಜೈಲಿಗೆ ಕಳಿಸೋದು ಜೆ ಡಿ ಎಸ್ನಲ್ಲಿ ಅದೇ ಶಕ್ತಿಗಳು ಇವತ್ತು ಸಿದ್ದರಾಮಯ್ಯನ ಟಾರ್ಗೆಟ್ ಮಾಡ್ತಾ ಇರ್ತಕ್ಕಂಥದ್ದು ಬಿ ಜೆ ಪಿಗೆ ಮತ್ತೆ ನಮ್ಗೆ ಗೊತ್ತಿದೆ ಬಿ ಜೆ ಪಿ ಇನ್ನೇನು ಪ್ರಕರಣಗಳಿದೆ ಈಗಾಗಲೇ ಒಂದು ನೆನೆ ಜ ಜುಡಿಷಿಯಲ್ ಎನ್ಕ್ವೈರಿ ರಿಪೋರ್ಟ್ ಬರ್ತಿದ್ದಂಗೆ ಆಗಲೇ ಅವ್ರಿಗೆ ತಲ್ಲಣಗಳು ಸ್ಟಾರ್ಟ್ ಆಗಿದೆ ಇರಲಿ ಕೋವಿಡ್ದು ಅದೆಲ್ಲ ನಿಧಾನಕ್ಕೆ ನೋಡ್ತೀವಿ ಇವತ್ತು ಪ್ರಶ್ನೆ ಇರತಕ್ಕಂಥದ್ದು ಆಗಲೇ ಒಂದು ತಿಂಗಳಲ್ಲಿ ಪರ್ಮಿಷನ್ ಕೊಟ್ಬಿಟ್ಟು ಅವ್ರು ಕನ್ವರ್ಷನ್ ಮಾಡರು ಒಂದು ಕನ್ವರ್ಷನ್ ಕನ್ವೆಷನ್ ಇಲ್ಲಿ ರಾಜ್ಯದಲ್ಲಿ ಬಹಳಷ್ಟು ಆಗಿದ್ದಾವೆ ಆವಾಗ ಕನ್ವರ್ಷನ್ ಆಡರು ಅಥವಾ ಮತ್ತೊಂದು ಡಿ ಸಿ ಪವರ್ ಸಿಂಡ್ ಡೈಮಂಡ್ ಡಿ ನೋಟಿಫಿಕೇಶನ್ ಎಸ್ ಡಿ ನೋಟಿಫಿಕೇಶನ್ ಡಿ ನೋಟಿಫಿಕೇಶನ್ ಆಯಾ ಸಂದರ್ಭಕ್ಕೆ ಒಂದು ದಿವಸಕ್ಕೆ ಕೊಟ್ಟಿರೋ ಪ್ರಕರಣಗಳಿದೆ ಅದು ಒಂದು ಕಡೆ ವೆಂಕಟೇಶ್ವರ ಮಿನರಲ್ಸ್ ಸುಪ್ರೀಂ ಕೋರ್ಟ್ ಅಲ್ಲಿ ಪೆಂಡಿಂಗ್ ಇದೆ ಅಲ್ಲ ಸಮಯ ನಮ್ಮ ಸಿಗ್ನೇಚರ್ ಅಲ್ಲ ಅಂತ ಹೇಳ್ತೀರಲ್ಲ ಅಫಿಡೇವಿಟ್ ಹಾಕಿದ್ದೀರಾ ಒಂದು ದಿವಸದಲ್ಲಿ ಹೆಂಗೆ ಫೈಲ್ ಅಪ್ಲೋಡ್ ಮಾಡಿದ್ರೆ ನೀವು ಅದು ನಮ್ದೆಲ್ಲ ರಿಪೋರ್ಟ್ ಕಾಂಗ್ರೆಸ್ ಪಾರ್ಟಿ ರಿಪೋರ್ಟ್ ಅಲ್ಲ ಸಿದ್ದರಾಮಯ್ಯ ರಿಪೋರ್ಟ್ ಅಲ್ಲ ಡಿ ಕೆ ಶಿವಕುಮಾರ್ ರಿಪೋರ್ಟ್ ಅಲ್ಲ ಸಂತೋಷ್ ಹೆಗ್ಡೆ ಅವ್ರು ಕೊಟ್ಟಿರ್ತಕ್ಕಂಥ ಲೋಕಾಯುಕ್ತ ರಿಪೋರ್ಟು ನೀವೇನೇನು ಮಾಡಿದಿರ ವೆಂಕಟೇಶ್ವರ ಮಿನಿರ ಅಂತೇಳಿ ಅಕ್ಷರ ಸಹ ದಾಖಲೆ ಸಮೇತ ಬರೆದಿಟ್ಟವ್ರೆ ಬೆಳಿಗ್ಗೆ ಫೈಲ್ ಬಂದರೆ ಸಾಯಂಕಾಲ ಅಪ್ರೂವ್ಡು ಇವತ್ತು ಸೈನ್ ನಂದಲ್ಲ ಅಂತಾರೆ ಸುಪ್ರೀಂ ಕೋರ್ಟಲ್ಲಿ ಅಫಿಡೌವಿಟ್ ಆಗ್ತಾರೆ ಕುಮಾರಸ್ವಾಮಿ ಅವರು ಹೌದು ನಾನೇ ಮಾಡಿದ್ದು ಅಂತ ಈಗ ಸಾರ್ವಜನಿಕವಾಗಿ ಹೇಳ್ತಾರೆ ಸಿಗ್ನೇಚರ್ ನಂದಲ್ಲ ಅಂತೇಳಿ ಜಂತಕಲ್ ಮೈನಿಂಗಲ್ಲಿ ಏನು ಬರೆದಿದ್ದಾರೆ ರಿಪೋರ್ಟು ಇವತ್ತು ವಿಶ್ವಭಾರತಿ ಹೌಸಿಂಗ್ ಸೊಸೈಟಿನಲ್ಲಿ ಸೈಟ್ ತಗೊಂಡು ವಾಪಸ್ ಕೊಟ್ಟವರ ಯಾರು ಇವತ್ತು ನಲವತ್ತೆಂಟು ಸೈಟು ಮೂಡಾದಲ್ಲಿ ಅಕ್ರಮವಾಗಿ ಬಂದಿದೆ ಅಂತೇಳಿ ಕಾಂಗ್ರೆಸ್ನವರು ಆರೋಪ ಮಾಡಿದ್ದು ಸನ್ಮಾನ್ಯ ಯಡಿಯೂರಪ್ಪನವರು ಬೀಯಿಂಗ್ ಎ ಆಪೋಸಿಷನ್ ಲೀಡರ್ ಬಿಇಂಗ್ ಎ ಸಿ ಎಂ ಸೋ ವಿಧಾನ ವಿಧಾನ ಪರಿಷತ್ತಿನ ಸಭಾಪತಿಗಳಿಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ದಾರೆ ಕಾಂಗ್ರೆಸ್ನವರು ಸಬ್ಮಿಟ್ ಮಾಡಿದ್ದು ಪಾಪ ಇವತ್ತು ಭಾಳ ಒಳ್ಳೆ ಬುದ್ಧಿವಂತಿಕೆ ಕ್ಯೂರ್ತನ ಬಂದ್ಬಿಟ್ಟಿದೆ ಬಿ ಜೆ ಪಿ ಅವರಿಗೆ ಮಾತಾಡಲ್ಲ ಅದ್ರ ಬಗ್ಗೆ ಯಡಿಯೂರಪ್ಪನವರು ಬೀಯಿಂಗ್ ಎ ಚೀಫ್ ಮಿನಿಸ್ಟರ್ ಸಭಾಪತಿಗಳು ದೇವೇಗೌಡರ ಕುಟುಂಬ ನಲ್ವತ್ತಾರು ಸೈಟ್ ನ ಮೂಡಾದಲ್ಲಿ ಅಕ್ರಮವಾಗಿ ತಗೊಂಡಿದ್ದಾರೆ ಅಂತ ಹೇಳಿದ್ರು ಅವರು ಕುಮಾರಸ್ವಾಮಿ ಇದು ಎಪ್ಪತ್ತೈದು ಇಂಟು ಇನ್ನೂರ ಐವತ್ತೆ ಸೈಟ್ ಕೋಟ್ ಮಾಡಿದ ಅವರು ಸೆವೆಂಟೀನ್ ಸಬ್ ಕ್ಲಾಸ್ ಒನ್ ಬಿ ಸೈಟ್ ಕೊಟ್ಟಿರೋ ಸಂಖ್ಯೆ ಹೇಳಿದ್ದಾರೆ ಯಡಿಯೂರಪ್ಪನವರು ಕಾಂಗ್ರೆಸ್ನವರೆಲ್ಲ ಹೇಳಿದ್ದು ಇದ್ರ ಬಗ್ಗೆ ಯಾಕೆ ಕೇಳಲ್ಲ ಅವರು ಎನ್ಕ್ವೈರಿ ಮಾಡಿ ಹೇಳಿ ಸರ್ ಒಂದು ನನಗೆ ಇಟ್ ಇಸ್ ಮೋಸ್ಟ್ ಅನ್ಫಾರ್ಚುನೇಟ್ ಒಂದೂವರೆ ವರ್ಷ ಅಥವಾ ಒಂದು ಕಾಲು ವರ್ಷ ಆಗಿದೆ ಸರ್ಕಾರ ಅಧಿಕಾರಕ್ಕೆ ಬಂದು ಪಾರದರ್ಶಕವಾದಂತಹ ಭ್ರಷ್ಟಾಚಾರ ರಹಿತವಾದ ಸರ್ಕಾರ ಕೊಡ್ತೀವಿ ಅಂತ ಹೇಳಿ ಈಗ ಇವರು ಬೇರೆ ಪ್ರೆಸಿಡೆಂಟ್ ಇಟ್ಕೊಂಡು ತಮ್ಮನ್ನು ಜಸ್ಟಿಫೈ ಮಾಡ್ಕೊಳ್ಳೋ ಪರಿಸ್ಥಿತಿಗೆ ಇವತ್ತು ಕಾಂಗ್ರೆಸ್ ಪಕ್ಷ ಬಂದ್ಬಿಟ್ಟಿದೆ ಇದು ದುರಾದೃಷ್ಟ ನಮ್ಮ ರಾಜ್ಯದಲ್ಲಿ ಈಗ ಇಷ್ಟೊಂದು ಇಷ್ಟೆಲ್ಲ ಮಾತನಾಡ್ತಾರೆ ಮೂಡ ಸೆಟ್ ಬಗ್ಗೆ ದೇವೇಗೌಡ ಕುಟುಂಬ ತಗೊಂಡಿರೋದ್ರ ಬಗ್ಗೆ ಆಲೇ ಎನ್ಕ್ವೈರಿ ಆಗಿದೆ ಶ್ವೇತ ಬಾಬು ಅವ್ರಿಗೆ ಗೊತ್ತು ಶ್ವೇತ ಬಾಬು ಅವರಿಗೆ ಎರಡು ಅಧಿಕಾರ ಇದೆ ಸರ್ ಇವತ್ತು ಸರ್ ಇವತ್ತು ಸರ್ಕಾರ ಅವರದೇ ಇದೆ ತನಿಖೆ ಮಾಡಿಸಿ ಬೇಕು ಇನ್ನೊಂದ್ಸಲ ಮಾಡಿಸಿ ಆಲ್ರೆಡಿ ತನಿಖೆ ಆಗಿದೆ ಮತ್ತೆ ಇನ್ನೊಂದ್ಸಲ ಮಾಡಿ ಆಗೂ ಆಗಲಿಲ್ಲ ಆದರೆ ಚ್ಯೂತ ಅವರು ವೈಯಕ್ತಿಕವಾಗಿ ವಕೀಲರು ಹಾಕಿ ಕೇಸ್ ಹಾಕಿ ನೀವೇನೇನೆ ನಿಮ್ಮನ್ನು ಯಾರು ತಲೆ ಹಿಡಿದಿಲ್ವಲ್ಲ ಸರ್ ಈ ರಾಜ್ಯದಲ್ಲಿ ಏನೇ ತಪ್ಪು ನೋಡೋದನ್ನು ಹೋರಾಟ ಮಾಡೋದು ನಮ್ಮ ತಪ್ಪಾಗಲ್ಲ ಅಲ್ಲಿಗೆ ಯಾ ಯಾಕದನ್ನು ನೀವು ಟೀಕೆ ಮಾಡಿಕೊಂಡು ಅದನ್ನು ಪ್ರೆಸಿಡೆಂಟಾಗಿ ಇಟ್ಕೊಂಡು ನಿಮ್ಮನ್ನು ಜಸ್ಟಿಫೈ ಮಾಡ್ಕೊಳ್ಳುವಂಥ ಒಂದು ದುಸ್ಥಿತಿ ನೀವು ಯಾಕೆ ಬರ್ತೀರಿ ಸರ್ ಇದು ಒಪ್ಪುವಂಥದ್ದಲ್ಲ ಸರ್ ಇವತ್ತು ಹೇಳ್ತಿದ್ರಿ ಶ್ವೇತ ಅಶೋಕ್ ಹೇಳಿದ ಹಾಗೆ ನಮ್ಮ ಇವಾಗ ಶಿವತ ಖರ್ಗೆ ಅವರಿಗೆ ಕೊಟ್ಟಿರ್ತಕ್ಕಂಥ ಜಮೀನ್ ಏನಿದೆ ನಮಗೆ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಬಗ್ಗೆ ನಮಗೆ ಅಪಾರವಾದ ಗೌರವ ಇದೆ ನಮ್ಗೆ ಅದ್ರ ಬಗ್ಗೆ ಎರಡು ಬಾತಿದ್ದಿಲ್ಲ ಸರ್ ಅದ್ರ ಬಗ್ಗೆ ಮಾತಾಡಲ್ಲ ಆದರೆ ಅವ್ರಿಗೆ ಕೇವಲ ಅವರಿಗೆ ಈ ಲ್ಯಾಂಡನ್ನು ಅಲಾಟ್ ಮಾಡಬೇಕು ಅಂತ ಹೇಳಿ ಪ್ರೊಸೀಜರೇ ಚೇಂಜ್ ಮಾಡಿದ್ದಾರೆ ಅಂತ ಮಾಹಿತಿ ಕೊಟ್ಟವರು ಯಾರೋ ನಮ್ಮ ಬಂದಿತ್ತಾ ಅಂದ್ರೆ ಸರ್ ಸಿಎಂ ಸಿಎಂ ಕುರ್ಚಿಗೆ ಸರ್ ಈಗ ಈಗ ಏನಾಗಿದೆ ಸರ್ ಈಗ ಸಿಎಂ ಕುರ್ಚಿಗೆ ಹಾಕ್ತಾರೆ ಯಾರ್ಯಾರವಲ್ ಆಗ್ತಾರೆ ಅವ್ರೆಲ್ಲಾ ಕೇಸ್ಗಳು ಬತ್ತಿಗೆ ಬರುತ್ತಿವೆ ಮೂರು ಪಕ್ಷ ಯಾರ ಟವಲ್ ಆಗ್ತಾರೋ ಅವ್ರದ್ದೆಲ್ಲಾರದು ಕೇಸ್ ಈಚು ಬರುತ್ತಿವಾಗ ಒಬ್ಬಲ್ಲ ಸಿಎಂ ಕುರ್ಚಿಗೆ ಯಾರ್ಯಾರ ಟವಲ್ ಆಗ್ತಾರೋ ಅವ್ರ ಪ್ರತಿಯೊಬ್ರುದು ಅಗರಣ ಹೆಚ್ಚು ಬರುತ್ತಿವಾಗ ನೋಡ್ತಾ ಇರಿ ನೀವೇ ಅದನ್ನ ಬಿತ್ತರ ಮಾಡ್ತೀನಿ ನೀವು ಆ ಪರಿಸ್ಥಿತಿ ಬರುತ್ತೆ ಇವತ್ತಿನ ದಿವಸ ಇಟ್ಕೊಂಡು ಕೂತ್ಕೊಂಡಿದ್ದೀರಿ ಅಂತ ಅರ್ಥ ಸರ್ ಏನೋ ಇಟ್ಕೊಂಡು ಕೂತ್ಕೊಂಡಿದೀರಿ ಅಂತ ಅಲ್ಲಿ ನಾವು ಹಿಡ್ಕೊಂಡು ಕೂತಿಲ್ಲ ಸರ್ ಅವರೇ ಕೊಡ್ತಾರೆ ಈಗ ನಮ್ಮ ಅನುಭವ ಹೇಳ್ತಿರೋದು ನಾವು ನಮಗೆ ಕೊಟ್ಟಿರೋದೆಲ್ಲ ಯಾರು ಅಲ್ಲಿಗೆ ಕೊಟ್ಟಿರೋದೆಲ್ಲ ಯಾರು ಹೇಳಿ ನೋಡೋಣ ಅವರೇ ಅದು ಆ ಒಂದು ಅನುಭವದಲ್ಲಿ ನಾವು ಹೇಳ್ತಿರೋದು ಯಾರ್ಯಾರು ಕುರ್ಚಿ ಹಾಕ್ತಾರೋ ಅವ್ರೆಲ್ಲಾರದು ಇಚ್ಛೆಗೆ ಅವರೇ ತರ್ತಾರೆ ಇವತ್ತ ಒಂದು ಮಾತು ಪ್ರಶಾಂತ್ ಅಂಬುಷನ್ ನಾಳೆನೇ ಇನ್ನೊಂದು ಡಿಬೇಟ್ ಮಾಡಬೇಕಾಗತ್ತೆ ಅಕಸ್ಮಾತ್ ಈ ಮೂಡ ಹಗರಣದಲ್ಲಿ ಮುಖ್ಯಮಂತ್ರಿಗಳ ಕುರ್ಚಿಯ ಮೇಲೆ ಮುಳ್ಳೆದ್ರೆ ಈ ಕಡೆ ಅಪೋಸಿಷನ್ ಕಡೆ ಏನೇನಾಗುತ್ತೆ ಅನ್ನೋದೊಂದು ಇವ್ರದ್ದು ಯಾವ್ಯಾವ ಫೈಲ್ ಹೊರಗೆ ಬರ್ತವೆ ಇವ್ರ ಪೈಕಿ ಯಾರ್ಯಾರ ಮೇಲೆ ಏನೋ ಕೇಸುಗಳು ನಡೀತವೆ ಒಂದು ಪ್ರತ್ಯೇಕವಾದ ಡಿಬೇಟ್ನ ಇನ್ನೊಂದು ಸಲ ಮಾಡಿ ಒಂದೇ ಒಂದು ಪಾಯಿಂಟ್ ಹೇಳ್ಬಿಡ್ತೀನಿ ಕಾಂಗ್ರೆಸ್ನವರು ಇನ್ಕ್ಲೂಡಿಂಗ್ ಸಿದ್ದರಾಮಯ್ಯನವರ ಆದಿಯಾಗಿ ಯಾರೇ ವಕ್ತಾರರು ಬಂದರೂ ಸಹ ಬಿ ಜೆ ಪಿನಲ್ಲಿ ತಪ್ಪಾಗಿತ್ತು ಜೆ ಡಿ ತಪ್ಪಾಗಿತ್ತು ಇವ್ರು ಇವ್ರು ಫೈಟ್ ಮಾಡ್ತಿದ್ರು ಅನ್ನೋ ಒಂದು ಬಿಡಿ ಇವತ್ತು ನೀವು ಮೆರಿಟ್ಸ್ ಆಫ್ ದ ಕೇಸ್ ಮಾತಾಡಬೇಕಾದ್ರೆ ತಪ್ಪು ನೀವೇನೇನು ಮಾಡಿದ್ದೀರಾ ಅದನ್ನು ಫಸ್ಟ್ ವಿಶ್ಲೇಷಣೆ ಮಾಡ್ಕೊಳ್ಳಿ ಅದಾದಮೇಲೆ ಅದಕ್ಕೆ ಉತ್ತರ ಕೊಡೋಂಥ ಕೆಲಸ ಮಾಡಿ ಅನೇಕ ಜನ ಪ್ರಶ್ನೆ ಕೇಳ್ತಾರೆ ಅದಕ್ಕೆ ಉತ್ತರ ಕೊಡಿ ನೀವು ಜಿಂತಕಲಲ್ಲಿ ಮಸ್ತ ತಪ್ಪು ಮಾಡಿಲ್ವಾ ಯಡಿಯೂರಪ್ಪನ ತಪ್ಪು ಮಾಡಿ ನೀವು ಹದಿನಾರು ತಿಂಗಳಲ್ಲಿ ನಿಮ್ಮ ಸರ್ಕಾರ ಇದೆಯಲ್ಲ ಹದಿನಾರು ತಿಂಗಳು ಈ ಹದಿನಾರು ತಿಂಗಳಲ್ಲಿ ನೀವು ಫಾರ್ಟಿ ಪರ್ಸೆಂಟ್ ಬಗ್ಗೆ ನೀವು ತನಿಖೆ ಒಳ ಮಾಡ್ಸ್ತೀನಿ ಅಂದ್ರಲ್ಲ ಏನಾಯಿತು ಈಗ ಬಂದಿದೆಯಲ್ಲ ಏನಕ್ಕೆ ಬಂದಿದೆ ಹೇಳಿ ಮುಡಾ ಹೇಳಿತ್ತು ಎಷ್ಟು ಸಹ ನಾವು ಸ್ವಲ್ಪ ಚುರುಕ್ ಮಾಡಿದ್ ಕುಡ ಬಂತು ಎಲ್ಲ ಬಂತು ಅನ್ನೋದು ನಮ್ಮ ತಲೆನೋವು ಬಂತೋ ಇಲ್ಲೋ ಅನ್ನೋದಷ್ಟೇ ನಮ್ಮ ತಲೆನೋ ಪ್ರಸಾದ್ ಇದರೊಂದಿಗೆ ಇವತ್ತಿನ ಲೆಫ್ಟ್ ರೈಟ್ ಹ್ಯಾಂಡ್ ಸೆಂಟರ್ ಮುಗಿಸ್ತಾ ಇದ್ದೀನಿ ನೇರಾದಿಟ್ಟ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಏಷ್ಯಾ ಸುವರ್ಣ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್